ಅಂತಹ ಶುಭಾಂಗ ರುಕ್ಮಾಂಗರು ಕಟ್ಟಿದ್ದಾರಂತೆ. ಆತನ ಜೊತೆಯಲ್ಲಿ ಕಾದಾಟವೇನು ನಮಗೆ ಅನಿವಾರ್ಯ ಅಲ್ಲ. ರಾಮ ಸೇವೆಗೆ ಹೊರಟಂತಹ ನಮಗೆ ರಕ್ತಪಾತವನ್ನೇ ಬಯಸಿ ಬಂದವರಲ್ಲೂ ಅಲ್ಲ. ಹಾಗಾದ್ರೆ ಮಾತಿನಲ್ಲಿ ರಾಮಚಂದ್ರಮನ ಯೋಗ್ಯತೆಯ ಬಗ್ಗೆ ಅರ್ಥವಿಸಿಕೊಳ್ತಾನೆ ಅಂತ ಆದ್ರೆ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಬೇಕಾದಂತಹ ಹೊಣೆಗಾರಿಕೆ ನಮ್ಮಲ್ಲುಂಟು. ಆದ್ದರಿಂದ ಯಾವುದೇ ಕಾರ್ಯ ಆಗಬೇಕಾದ್ರೂ ಮೊದಲಾಗಿ ಆಂಜನೇಯ ಆಂಜನೇಯ. ಓ, ನಮ್ಮ ಸೇನೆಯಲ್ಲಿ ಚತುರ ನೀನ ಹೇ ಯಾವುದಕ್ಕೆ ಸ್ವಾಮಿ ಅಂದ್ರೆ ನಮ್ಮಲ್ಲಿ ಇದ್ದವರೆಲ್ಲ ಬುದ್ಧಿ ಇಲ್ಲದವರು ಅಂತ ಅದರ ಅರ್ಥ ಅಲ್ಲ. ಬುದ್ಧಿಯನ್ನು ಎಲ್ಲಿ ಉಪಯೋಗಿಸಬೇಕು, ಬುದ್ಧಿಯನ್ನು ಎಲ್ಲಿ ಬಿಗಿ ಹಿಡಿಯಬೇಕು, ಬುದ್ಧಿಯನ್ನು ಎಲ್ಲಿ ಸಡಿಲಗೊಳಿಸಬೇಕು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡವ ರಾಮಸೇನೆಯಲ್ಲಿದ್ರೆ ಅದು ಆಂಜನೇಯ ಮಾತ್ರ. ಮರ್ಯಾದಾ ಪುರುಷೋತ್ತಮನೆನಿಸಿದ ರಾಮಚಂದ್ರನ ಸೇವಕ ಅಂತ ಹೇಳಿಕೊಂಡ್ರೆ ಸಾಲದು. ಅವನ ಮಾನುಷ ಮರ್ಯಾದೆಗೆ ಒಂದಿನಿತು ಚ್ಯುತಿಬಾರದಂತೆ ಹೌದು ನಮ್ಮನ್ನು ನಾವು ನೆನಪುಗೊಳಿಸಬೇಕು. ಖಂಡಿತವಾಗಿಯೂ ಆ ದಿಶೆಯಲ್ಲಿ ನನ್ನ ಪ್ರಯತ್ನವಷ್ಟೇ. ಈಗ ಯಾಕೆ ಸ್ವಾಮಿ ಅದು? ಆಂಜನೇಯ, ಹೋ, ಅಶ್ವಮೇಧದ ಬೆಂಗಾವಲಿಗೆ ಹೊರಟವರು ನಾವು. ನಮ್ಮ ಕುದುರೆ ಬಂದು ಸೇರಿದ್ದು ಜ್ಯೋತಿರ್ಮೇಧವನ್ನು. ಹೌದಂತೆ, ಇಲ್ಲಿ ಅರಸನಾದಂತಹ ವೀರಮಣಿ ಕಟ್ಟಿದ್ದಾನೆ. ಬಿಟ್ಟು ಕೊಡುವಂತಹ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ದರಿಂದಲೇ ಎಲ್ಲರೂ ಯುದ್ಧೋತ್ಸುಕರಾಗಿದ್ದಾರೆ. ಮತ್ತೊಂದು ಯುದ್ಧ ಲಭ್ಯವಾಯಿತು. ಆದ್ರೆ ಯುದ್ಧವೇ ನಮಗೆ ಅನಿವಾರ್ಯವ? ಅವರು ಕಟ್ಟಿ ಕುದುರೆಯನ್ನು ಬಿಡುವುದಿಲ್ಲ ಅಂದ್ರೆ ಯುದ್ಧ ಅಲ್ಲದ ಮತ್ತೇನು ಸ್ವಾಮಿ? ಖಂಡಿತ ಅಲ್ಲಪ್ಪ. ಇದು ತನಕದ ಅನುಭವದಲ್ಲಿ ಕಟ್ಟಿದವರಲ್ಲೆಲ್ಲ ಕಾದಾಟವೇ ಆದ. ಹೌದು ಮತ್ತೆ? ಆದ್ರೆ ಇವ ಪರಮ ಶಿವಭಕ್ತನಾಗಿದ್ದಾನೆ. ಹೌದಂತೆ, ನಾನು ಹೇಳುವುದು ಕೇಳಿ. ಪರಮ ಶಿವಭಕ್ತನ ಜೊತೆಯಲ್ಲಿ ಕಾದಾಟವನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ರಾಮ ಸೇನೆಯಲ್ಲಿದ್ದು ನಮಗುಂಟ? ಖಂಡಿತವಾಗಿಯೂ ಇಲ್ಲ. ಮತ್ತೇನು ಮಾಡುವ ಯೋಚನೆ? ಹಾಗಂತ ಅವ ರಾಮನನ್ನು ಯಾಕೆ ಒಪ್ಪಿಕೊಳ್ಳುತ್ತಾ ಇಲ್ಲ? ರಾಮನ ಯೋಗ್ಯತೆಯಲ್ಲಿ ಏನು ಕೊರತೆಯನ್ನು ಕಂಡ? ಇದನ್ನು ಸ್ಪಷ್ಟವಾಗಿ ತಿಳಿಯಬೇಕು. ಮತ್ತೆ ರಾಮ ಏನು ಎನ್ನುವುದು ಅವನಿಗೆ ತಿಳಿಸಬೇಕು. ದುರ್ಜನರಾದವರಿಗೆ ವಿರೋಧ ಸಾಧಿಸುವುದಕ್ಕೆ ಸಜ್ಜನಿಕೆಯೇ ಕಾರಣವಾಗ್ತದೆ. ಹೌದು,
ಆದರೆ ಮೂಲಭೂತವಾಗಿ ಶಿವಭಕ್ತನಾದವನಿಗೆ ವಿರೋಧಕ್ಕೆ ಭಿನ್ನ ಕಾರಣ ಇದ್ರೆ ಅದನ್ನು ನಿವಾರಿಸುವ ಒಂದು ಪ್ರಯತ್ನ. ಹೌದು, ಹೇಗೆ? ರಾಮನ ಬಗ್ಗೆ ನಿನಗಿಂತ ಚೆನ್ನಾಗಿ ಅರ್ಥವಿಸಿಕೊಂಡವರು ಯಾರಿದ್ದಾರೋ? ನಮ್ಮ ಅತಿಯ ಮಿತಿಯಲ್ಲಿ ಅರಿತಿದ್ದೇನೆ, ಆರಾಧಿಸ್ತಾ ಇದ್ದೇನೆ. ಖಂಡಿತ ನನಗೊಂದು ವಿಶ್ವಾಸ ಉಂಟು. ಏನು ಸ್ವಾಮಿ? ನೀನೊಂದು ಸಂಧಾನವನ್ನು ಮಾಡಿ ಬರಬೇಕು. ಸಂಧಾನ? ಹೌದು, ಹೋಗು. ನಮ್ಮ ಒಡೆಯನಾದಂತಹ ರಾಮಚಂದ್ರಮನ ಯೋಗ್ಯತೆಯ ಬಗ್ಗೆ, ನಾವು ಕೈಗೊಂಡಂತಹ ಈ ಯಜ್ಞದ ಬಗ್ಗೆ, ರಾಮನನ್ನು ವಿರೋಧಿಸಿದೆ ಅಂತಾದರೆ ಅದರ ಪರಿಣಾಮದ ಬಗ್ಗೆ ಎಲ್ಲವನ್ನು ಸಮಗ್ರವಾಗಿ ಅವನಿಗೆ ಅರ್ಥವಿಸಿಕೊಳ್ಳುವಂತೆ ಹೇಳು. ನಾವು ಹೇಳಬಹುದು, ಆದರೆ ಮಾಡಿದ ಎಲ್ಲ ಪ್ರಯತ್ನವು ಸಫಲವಾಗುತ್ತದೆ ಅಂತ ಅಲ್ಲವಲ್ಲ. ಒಂದು ವೇಳೆ ನಾವು ಹಿತನುಡಿಯನ್ನಾಡಿದರೂ ಧಿಕ್ಕರಿಸಿ ನಿಂದರೆ? ಧಿಕ್ಕರಿಸಿ ನಿಂತರೆ? ನಾವು ಆರಂಭದಲ್ಲಿ ಅಪಶಕುನ ಹೇಳ್ತೇನೆ, ಸಾಧ್ಯ ಸಾಧ್ಯತೆಯನ್ನು ವಿವೇಚಿಸಿದ ಒಂದು ಕಾರ್ಯಕ್ಕೆ ತೊಡಗಬಾರದು. ಖಂಡಿತವಾಗಿಯೂ ಧಿಕ್ಕರಿಸಿದ. ಒಂದು ವೇಳೆ ಅವ ವಿರೋಧಿಸ್ತಾನೆ ಅಂತ ಆದ್ರೆ, ರಾಮನ ಯೋಗ್ಯತೆಯನ್ನು ತಿಳಿದು ಕಪ್ಪವನ್ನು ಕೊಡದೆ ಅವ ಇರ್ತಾನೆ ಅಂತ ಆದ್ರೆ, ಅವನದ್ದಾದಂತಹ ಬಂಧು ಮಿತ್ರ ಪುತ್ರ ಕಳತ್ರಾದಿಗಳ ಜೊತೆಯಲ್ಲಿ ಮೃತ್ಯುವಿನ ಅರಮನೆಗೆ ಹೋಗಬೇಕಾದೀತು ಎನ್ನುವ ಎಚ್ಚರಿಕೆಯನ್ನು ಕೊಟ್ಟು ಬರಬೇಕು. ಸಂಧಾನಕ್ಕೆ ತೊಡಗಿದವರು ದುರ್ಬಲರಲ್ಲ ಎಂಬುದನ್ನು ಸೂಚಿಸುವಂತಹ ದೃಢವಾದ ಮಾತು. ಆದ್ರೆ ಒಂದು, ಏನು, ಯಾವುದೇ ಕಾಲಕ್ಕೂ ಅಲ್ಲಿ ನೀನು ಕೈ ಎತ್ತಬಾರದು. ಸಾಧ್ಯಾಸಾಧ್ಯತೆಯನ್ನು ಅನ್ವೇಷಿಸ್ತಾ ಏನಾಗಬಹುದು ಎಂಬುದನ್ನು ಮೊದಲಾಗಿ ಕಲ್ಪಿಸಿ ಹೀಗೆ ಆಗಬೇಕು ಅಂತ ನಿರ್ಣಯಿಸಿ ಹೇಳ್ತಿಯಾದ್ರೆ ಮೀರುವುದಕ್ಕೆ ನಾನಿಲ್ಲ. ನಾ ಯಾಕೆ ಈ ಮಾತು ಹೇಳಿದ್ದು ಗೊತ್ತಾಯ್ತು? ಯಾಕೆ ಸ್ವಾಮಿ? ಅವ ಕೆಲವು ಮಾತಾಡುವಾಗ ಅದಕ್ಕೆ ಪಿಟ್ಟೆ ಮದ್ದು, ಹಾಗಂತ ನೀನು ಹೊಡಿಬಾರ್ದು. ಈಗ ನೋಡುವ ಮೊದಲೇ ಅವನ ಬಗ್ಗೆ ಪರಿಚಯ ಇಷ್ಟ ಆಗಿದೆ ಅಲ್ಲ? ನಾವು ಕರ್ಣಾಕರ್ಣಿಕೆಯಾಗಿ ಕೇಳಿದ ವಿಚಾರ. ಅದೇ ಅದನ್ನ ಹೇಳಿದ್ದು, ನೋಡುವ ಮೊದಲೇ ಪರಿಚಯ ಇಷ್ಟ ಆಗಿದೆ. ಹೌದು, ಅಲ್ಲಿ ಹೋದ ಮೇಲೆ ಇನ್ನೆಷ್ಟು. ಆದ್ರಿಂದ ನೀನು ಸಿಟ್ಟುಕೊಳ್ಳಬೇಡ ಅಂತ. ಆಗಲಿ, ಅವನಿಗೆ ಬೇಕಾದ ಹಾಗೆ ಸಂಧಾನ ಮಾಡ್ತೇನೆ ಅಂತ ಹೊರಟ್ರಿ. ಕೆಲವೊಮ್ಮೆ ಸನ್ನಿಧಾನ ಹೇಳಿದ್ದೆ ಬಾದೀತು. ಹೌದು, ರಾಮನಿಗೆ ಬೇಕಾದ ಹಾಗೆ ಮಾಡ್ತೇನೆ ಅಂತ ಹೊರಟ್ರಿ. ಖಂಡಿತ ರಾಮನ ಇಚ್ಛೆಯಂತೆ ಆದೀತು. ಸರಿ, ಧರಾಪಾಲರಲ್ಲಿ ಯಾರನ್ನಾದರೂ ಗೆಲ್ಲಬಲ್ಲ ನೀನು. ಸಂಯಮವನ್ನು ಪಾಲಿಸ್ತ ರಕ್ತಪಾತ ತಪ್ಪಿಸುವುದಕ್ಕೆ ರಾಮಾದರ್ಶವನ್ನು ಮೆರೆಯುವಂತಹ ಒಂದು ಸಂಧಾನ ಪ್ರಕ್ರಿಯೆಗೆ ತೊಡಗಿದ್ದಿ ಎಂಬುದೇ ನಮಗೆಲ್ಲ ಹರ್ಷವನ್ನುಂಟು ಮಾಡಿದೆ. ಈ ಕಾರ್ಯದಲ್ಲಿ ಯಶಸ್ಸು ಬರಬೇಕು ಅಂತಾದ್ರೆ ಪ್ರಭು ಶ್ರೀರಾಮಚಂದ್ರನ ಅಡಿದಾವರಿಗಳನ್ನು ಸ್ಮರಿಸಿಕೊಂಡೆ ಮೂರ್ತ ರೂಪದಿಂದ ಅನುಗ್ರಹಿಸುವುದಕ್ಕಿರುವ ರಾಮಾನುಜನ ಪಾದಗಳಿಗೆ ಮಣಿದು ನಿಂತು ಗಮನಿಸದೆ ಕಲಾಪ ಮುನ್ನಡೆಯದ ವಿಧಾನದಲ್ಲಿ ವಾಲವನ್ನೇ ಸುರುಳಿಕ್ಕಿ ಎತ್ತರದಲ್ಲಿ ಆಸನವಾಗಿಸಿ ಹೇರಿಕೊಳ್ತೇನೆ.
ಮತ ಮುಖತೆಯ ದ್ಯೋತಕ ಅಂತ ನೀವು ಬಿಂಬಿಸ್ತೀರಾದ್ರೆ ಹಿಂದೆ ಮುಂದೆ ನೋಡದ ಕೈ ಪ್ರವೃತ್ತಿಯನ್ನು ಕೈಗೊಂಡ ಎಲ್ಲರೂ ಅದೇ ಆಗುವುದಿಲ್ಲ. ನನಗಿಂತ ಮೊದಲು ನೀವೇ ಮತ ಮುಖರಾಗುವುದಿಲ್ಲ. 14 ಲೋಕದಲ್ಲಿ ಯಾರ ಪಾರಮ್ಯವನ್ನು ಹಾಡಿ ಹೊಗಳುತ್ತಾ ಇದ್ದಾರೋ ಬಂಧಿಸಿ ಬರಿದೇ ಕದನ ಕಾರಣರಾದ ನಿಮಗಿಂತ ದೊಡ್ಡ ಮತ ಮುಖರು ಲೋಕದಲ್ಲಿ ಬೇರೆ ಇದ್ದಾರೆ ಅಂತ ಹೇಳುವುದಕ್ಕಾಗ್ತದ? ಹಿಂದೆ ಮುಂದೆ ನೋಡಿದ ಮಾಡಿದ್ರೆ ಅದೇ ಅಲ್ವಾ ಮತ ಮುಖತೆ? ಅಲ್ಲದ ಅಪ್ಪ, ಈ ನಂದ ಬಹಳ ಮಾತಾಡ್ತವ. ಸುಮ್ಮನೆ ಕೂತೆ, ನಿನಗೆ ಅರ್ಥ ಆಗಬಹುದು. ನೀನು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟು ಸ್ವರೂಪ ಜ್ಞಾನದಿಂದ ಮಾಡಿದ ತಪ್ಪಿನ ಅರಿವಿನಿಂದ ಬಂದ ದ್ವಾರದಲ್ಲೇ ಹಿಂದೆ ಹೋಗಬಹುದು ನೀನು ಅಂತ ಅನಿಸಿದೆ. ಆದ್ರೆ ನಿನ್ನ ಜಾತಿ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಏನೋ ಬಿಸಾಡಿದರು, ನೀನು ಅದನ್ನೇ ಹಿಡ್ಕೊಂಡು ತಿರುಗಿಸಿ ಬಿಸಾಡಿದೆ. ಆಗ ನಮಗೂ ಒಂದು ನಿರೀಕ್ಷೆ ಹುಟ್ಟುತ್ತದೆ, ಮಾಡಿದ ತಪ್ಪು ಅಂತ ಅವರು ಕುದುರೆ ಬಿಟ್ಟರು ಬಿಡಬಹುದು. ನಿನ್ನ ಜಾತಿಯವರೆಲ್ಲ ಸುಲಭದಲ್ಲಿ ಮತ್ತೊಬ್ಬರ ಕೈಗೆ ಸಿಕ್ಕುವುದು ಹೇಗೆ ಗೊತ್ತಾ? ಹೇಗೆ? ಮನುಷ್ಯರು ಏನು ಕೊಟ್ಟರು ಹಿಡ್ಕೊಳ್ಳುವವರು ಮಂಗಗಳು ಅಂತ ಗೊತ್ತಿದ್ದದ್ದರಿಂದ. ಹಾಗಾಗಿ ಪಕ್ಕ ನಮ್ಮ ಬಲೆಯೊಳಗೆ ನಿಮ್ಮಂತವರು ಸಿಕ್ಕುವುದು. ಈಗ ನಿಮ್ಮ ಜಾತಿಯವರು ಆಗಾಗ ಮಂಗಗಳ ಕೈಯಿಂದ ಬೆಸ್ತು ಬೀಳುವುದು ಯಾವ ಕಾರಣಕ್ಕೆ? ಯಾವಾಗ? ಅಲ್ಲ, ಆಗಾಗ ಹೀಗಾಗುತ್ತದೆ ಅಂತ ನೀ ಹೇಳಿದ್ಯಲ್ಲ. ಆಗಾಗ ಹಾಗೆ ಆಗುವುದು ಯಾವಾಗ? ಅಲ್ಲಲ್ಲ, ಆಗಾಗ ನೀವು ನಮ್ಮಂತವರ ಕೈಗೆ ಸಿಕ್ಕುವುದು ಹೇಗೆ ಕೇಳಿದ್ರೆ, ನಾವು ಏನು ಕೊಟ್ಟರು ನೀವು ಹಿಡಿಯುತ್ತೀರಿ. ಅದಿತ್ತು, ಕೆಲವು ಸಲ ನಮಗೆ ಹಿಡೀಲಿಕ್ಕಾಗಿ ನಾವು ಏನಾದರೂ ಕೊಡ್ತೇವೆ ಅಂತ. ಈಗ ನೀವು ಕೊಟ್ಟದ್ದನ್ನು ನಿಮಗೆ ಹಿಡ್ಕೊಳ್ಳಿ ಅಂತ ಬಿಟ್ಟಿದ್ದೇನೋ ಇಲ್ಲ? ಅದು ಬಿಡ, ನಾವು ಕೊಟ್ರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕೊಡುವುದೇ ಹೌದು ಅಂತ ಇದ್ರೆ ನಮ್ಮಲ್ಲಿ ಕೊಡುವಂತದ್ದು ಬಹಳ ಉಂಟು. ಒಳ್ಳೆಯದು, ಸಂತೋಷ, ಅಲ್ಲಿಗೆ ನಿಲ್ಲುವುದಿಲ್ಲ ಅದು. ಮತ್ತೆ ಎತ್ತರದಲ್ಲಿ ಕೂತವರೆಲ್ಲ ದೊಡ್ಡವರು ಹೌದು ಅಂತ ಇದ್ರೆ ತೆಂಗಿನ ಮರದಲ್ಲೇ ಕೂತುಕೊಳ್ಳುವ ಮಂಗ ಪ್ರಪಂಚ ಆಳ್ಬೇಡುವ. ಹೌದಪ್ಪ, ಪ್ರಪಂಚ ಆಳುವವರೆಲ್ಲ ಮತ್ತೆ ತೆಂಗಿನ ಮರದ ಮೇಲೆ ಕುಳಿತುಕೊಳ್ಳಬೇಡ. ಅದೇ ಹೇಳಿದ್ದು ನಾನು. ನಿಮ್ಮಂತ ಮಂಗಗಳು ಮನುಷ್ಯರನ್ನು ಕಂಡಾಗ ಹೆದರಿ ಮೇಲೆ ಕೂತುಕೊಳ್ಳುತ್ತವೆ. ಈಗ ಸಭಾಂಗಣದಲ್ಲಿ ರಾಜನ ಪೀಠ ಎತ್ತರದಲ್ಲಿರುವುದು ಯಾಕೆ? ಅದು ಎಲ್ಲರಿಗೂ ಹೇಳುವ ಕೇಳುವ ಅಂತ. ಈಗ ಎಲ್ಲರಿಗೂ ಕಾಣಬೇಕು ಅನ್ನಿಸಿದವನು ಹಾಗೆ ಕುಳಿತುಕೊಳ್ಬಹುದು. ಇಲ್ಲ, ಕೆಲವು ಸಲ ಕೈಗೆ ಸಿಗಬಾರದು ಅಂತ ಎತ್ತರದಲ್ಲಿ ಹೋಗಿ ಓಡಿ. ಈಗ ನಾನು ಕುಳಿತದ್ರ ಬಗ್ಗೆ ನಾ ಹೇಳಿದ್ದೆ, ಎಲ್ಲರಿಗೂ ಕಾಣುವಂತ ಇರಬೇಕು ಎಂಬುದಕ್ಕೆ. ನನ್ನೆಲ್ಲರನ್ನು ಕಾಣುವುದಕ್ಕಾಗಿ ನನಗೆ ಬೇಕಾದಷ್ಟು ಎತ್ತರದ ಪೀಠ. ಏನಿಲ್ಲ, ನೀವೆಲ್ಲ ವಾಲಾಸನರು, ಅದು ದೊಡ್ಡ ವಿಷಯ ಅಲ್ಲ. ಸರಿ, ನೀವು ಎಲ್ಲಿ ಕೂತರು ನಿಮ್ಮ ಪೃಷ್ಠಭಾಗದ ಕೆಳಗಿರುವುದು ಬಾಲವೇ. ಹೌದಪ್ಪ, ಅದನ್ನೇನು ಮಾಡ್ಲಿಕ್ಕೂ ಬರುವುದಿಲ್ಲ. ಈಗ ಮನುಷ್ಯರು ಕುಳಿತದ್ದನ್ನು ನೋಡುವಾಗ ನಮಗೂ ಕಾಣುತ್ತದೆ. ಏನು? ಯಾವುದೋ ಮಣಿಗಳು, ಯಾವುದೋ ಬಡಗಿ ಮಾಡಿದಂತಹ ಮರದ ಉಪಕರಣ, ಅದರ ಮೇಲೆ ಕುಳಿತುಕೊಳ್ಳುವುದರಲ್ಲಿ ಅವರ ದೊಡ್ಡ ಸ್ಥಿತಿ ಇಲ್ಲ ಅಂತ ನಮಗೂ ಕಾಣ್ತದೆ. ಯಾರ್ಯಾರದರಲ್ಲೂ ಕುಳಿತುಕೊಳ್ಳುವರು ಕೆಳಗೆ ಅಂತ ಅಲ್ಲವೇ ಅಲ್ಲ, ನಮ್ಮದರಲ್ಲೇ ಕುಳಿತುಕೊಳ್ಳುವುದು ಮೇಲೆ ಅಂತ ನಮಗೂ ಕಾಣ್ತದೆ. ಈಗ ಒಂದು ನಮ್ಮ ಶರೀರದಲ್ಲೇ ಬೆಳೆದದ್ದರಲ್ಲಿ ನಾವು ಕೂತುಕೊಳ್ಳುವುದು ಅದು ಪ್ರತ್ಯೇಕವಾದ ಆಸನ ಅಂತ ಆಗುದಿಲ್ವೋ? ಅದಾಗುದಿಲ್ಲ, ಅದಾಗುವುದಿಲ್ಲ. ನೀನಿಸಿದ್ದು ಆಗ್ತದೆ ಅಂತ. ಆದಿತ್ಯ, ಬಹುಶಃ ಬಾಲವೇ ಅಷ್ಟು ಉದ್ದ ಬೆಳೆಯುವುದ? ಅಲ್ಲ, ಬಾಲವನ್ನು ಅಷ್ಟು ಉದ್ದ ಬೆಳೆಸಲಿಕ್ಕೆ ನನಗೆ ಗೊತ್ತುಂಟು ಅಂತ ಬಾಕಿದ್ದವರಿಗೆ ಪ್ರದರ್ಶನ ಮಾಡ್ಲಿಕ್ಕೆ ಎಂತದ್ದೋ ನೀನೊಂದು ನಡ್ಕೊಂಡಿದ್ದಿ. ಈಗ ಏನೇ ಇರ್ಲಿ, ನನ್ನ ಶರೀರದಲ್ಲಿ ಇದ್ದದ್ದನ್ನೇ ಬೆಳೆಸಿ ಕುಳಿತ ಕಾಲದಲ್ಲಿ ಯಾರ್ಯಾರು ಮಾಡಿದ್ದಲ್ಲಿ ಕುಳಿತವ ನೀನಾದ್ರೂ ಎದ್ದು ಬಂದಿಯಲ್ಲ, ಅದು ಸಾಕು ನನಗೆ ಬೇಕಾದ್ದೇ ಅದು ಅಂತ. ನಿನಗೆ ಯಾರಿಗೆ ಬೇಕಾಸಲ್ಲ, ನಿನಗೆ ಬಾಲ ಇಡ್ಲಿಕ್ಕೆ ಜಾಗ ಯಾರದ್ದು ಆಗ್ತದೆ ಅಂತ ನಮಗೆ ಈಗ ಅರ್ಥ ಆಗ್ತದೆ. ಏನಾಗದೆ? ಏನು ಆಗದೇನು ಅಂದ್ರೆ ಆಗದೇನು? ಒಂದು ಸಂಸ್ಕಾರ ಬೇಡುವ, ನಾವು ಹೋಗಿ ಎಲ್ಲಿ ಹೇಗೆ ಅಂತ ಬಿಡುವ. ನಿನಗೊಂದು ಸಂಸ್ಕಾರ ಪ್ರಜ್ಞೆ ಉಂಟು ಅಂತಾದ್ರೆ ಇದೊಂದು ಸಭೆ, ನಡೀತಾ ಇರುವುದು ಕಲಾಪ, ಒಂದು ಬರುವಾಗ ಸಾಮಾನ್ಯವಾಗಿ ಒಳಗೆ ಬರಬಹುದಾ ಅಥವಾ ಇಲ್ಲಿ ಕೂತ್ಕೊಳ್ಳಬಹುದಾ, ನಿಮ್ಮ ಅನುಮತಿ ಉಂಟೋ? ನೀನದನ್ನು ಕೇಳಲಿಲ್ಲ. ಇದನ್ನು ಗುರುತಿಸಿದಂತಹ ನನ್ನ ಮಕ್ಕಳು ನಿನ್ನಲ್ಲಿ ಮದಮುಖ ಅಂತ ಆರೋಪ ಮಾಡಿದ್ರೆ ನೀನು ಒಂದು ವಾಕ್ಯವನ್ನು ಹೆಚ್ಚು ಸೇರಿಸಿ
ಅದು ನೀವು ಅಂತ ಹೇಳುವಾಗ ಅದರಲ್ಲಿಂದ ಹೊಸ ವಿಷಯ ಉತ್ಪತ್ತಿ ಆಗ್ತದೆ. ಏನು ವಿಷಯ? 14 ಲೋಕಗಳಲ್ಲಿ ಅವಿಶ್ರಾಂತವಾದ ಕೀರ್ತಿಯನ್ನು ಸಂಪಾದಿಸಿದ ಅಧಿಕನೆನಿಸಿದವನ ಅಶ್ವ ರಾಮನಶ್ವವನ್ನು ಬಂಧಿಸಿ ಬರಿದೇ ಕದನಕ್ಕೆ ಕಾರಣರಾದಿರಿ. ಈಗ ರಾಮನಶ್ವವನ್ನು ಬಂಧಿಸಿದ್ದು ಬರಿದೇ ಕದನ ಅಂತಾದ್ರೆ ಈ ಪ್ರಪಂಚದಲ್ಲಿ ಬರಿದೇ ಕದನ ಆಗಬೇಕು ಅಂತಲೇ ನೀವು ಹೊರಟದ್ದ? ಅದಲ್ಲ, ಅಶ್ವಮೇಧ ಮಾಡಬೇಕು ಅಂತ ಹೊರಟದ್ದು. ಆ ಅಶ್ವಮೇಧದ ಉಲ್ಲೇಖದಲ್ಲಿ ಆ ಲೇಖನದಲ್ಲಿ ಬರೆದಂತಹ ವಾಕ್ಯವನ್ನು ಅರ್ಥ ಮಾಡಿ ನಾವು ಸ್ಪಂದಿಸಿದ್ದೇ ಹೌದು ಅಂತಾದ್ರೆ ಅದು ಬರಿದೆ ಅಂತಾದ್ರೆ ನಿಮ್ಮ ವಾಕ್ಯ ಜಳ್ಳಿನದ್ದ, ಅರ್ಥ ಇಲ್ಲದೆ ಇರುವ ವಾಕ್ಯವ. ಅದೀಗ ದುರ್ಬಲನಾದ ಕ್ಷತ್ರಿಯನಿಂದ ತೊಡಗಿ ಸಮ್ರಾಟನಾದ ಕ್ಷತ್ರಿಯನ ತನಕ ಅಶ್ವಮೇಧ ಮಾಡುವಾಗ ಬರೆಯುವುದು ಹಾಗೆ. ಆದರೆ ಕಟ್ಟುವವರು ವಿವೇಚಿಸಬೇಕು, ಇದು ದುರ್ಬಲನ ಅಶ್ವವೋ ಪ್ರಬಲಾತಿ ಪ್ರಬಲನ ಅಶ್ವವೋ? ಇಲ್ಲಿ ಪ್ರಬಲಾತಿ ಪ್ರಬಲನ ಅಶ್ವದ ಬಂಧನ ನೀವು ಮಾಡಿದ್ದರಿಂದ ಬರಿದೇ ಕದನ ಕಾರಣ. ಈಗ ಪ್ರಬಲನ ಅಶ್ವ ಅಂತಾದ್ರೆ ಬಲ ಇಲ್ಲದೆ ಇದ್ದವರು ಕಟ್ಟಬೇಕು ಎನ್ನುವಂತಹ ವಾಕ್ಯಕ್ಕೆ ಅರ್ಥವೇ ಇಲ್ವಲ್ಲ. ಸಂಶಯ ನಿಮಗೂ ಉಂಟು. ಬಲಯುತವರೇ ಪ್ರಪಂಚದಲ್ಲಿ ಇರುವುದಲ್ಲ, ಬಲ ಇಲ್ಲದೆ ಇದ್ದವರು ಇದ್ದಾರೆ ಎನ್ನುವ ವಾಕ್ಯದಲ್ಲಿ ಏನು ಧ್ವನಿಸ್ತದೆ? ಕೆಲವರಾದರೂ ಬಲವಂತರಿರ್ತಾರೆ ಎನ್ನುವುದನ್ನು ಒಪ್ಪಿಯೇ ನೀವು ಬರೆದದ್ದು. ನೀವು ಒಪ್ಪಿ ಬರೆದದ್ದು ಹೌದು ಅಂತ ಇದ್ರೆ ಕಟ್ಟಿದವರು ಸೋಲುವಲ್ಲಿವರೆಗೆ ಬಲ ಎನ್ನುವುದು ಅವರಿಗೆ ಅವರಲ್ಲಿ ವಿಶ್ವಾಸ ಅಲ್ವಾ? ನಮ್ಮ ವಿಶ್ವಾಸವನ್ನು ಅಳತೆ ಮಾಡಲಿಕ್ಕೆ ನೀವ ನಮ್ಮ ಶ್ವಾಸವನ್ನು ನಿಲ್ಲಿಸಿ ನೀವು ಮುಂದುವರಿಸಬಹುದು. ಜಗದೇಕ ವೀರ ಜಗದೀ ಸಮಸ್ತರೊಡೆಯ ಈ ವಾಕ್ಯ ನಮಗೆ ಬಹಳಷ್ಟು ಗೊಂದಲವನ್ನು ಕೊಟ್ಟದ್ದು. ಜಗದೀ ಸಮಸ್ತರೊಡೆಯ ಅಂತ ಹೇಳಿದ್ರೆ ನಾವು ತಿಳಿದ ಹಾಗೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಯಾಜಮಾನ್ಯವನ್ನು ಕೊಡತಕ್ಕ ಒಂದು ದರ್ಶನ ಪ್ರಪಂಚದಲ್ಲಿ ಒಂದು ಸಂದರ್ಶನವನ್ನು ಕೊಡಬಲ್ಲಂತಹ ಒಂದು ವಿಶೇಷತೆ ಇದ್ರೆ ಅದು ದೇವಾದಿದೇವನಿಗೆ ಮಾತ್ರ. ಅದನ್ನು ನಾವು ಬೇರೆ ಆಕಾರದಿಂದ ಬೇರೆಯೇ ಸ್ವರೂಪದಿಂದ ಒಂದು ಶ್ರದ್ಧೆಯನ್ನಿರಿಸಿ ನಮ್ಮ ಹೃನ್ಮಂದಿರದಲ್ಲಿ ನಾವು ಅದನ್ನು ಪೂಜಿಸ್ತಾ ಬರ್ತಿದ್ದೇವೆ. ಅದಕ್ಕೆ ಘಾತವಾಗುವಂತಹ ಯಾವುದೋ ಒಂದು ವಿಷಯ ಬಂದಾಗ ಅದು ಎಂಥದ್ದು ಅಂತ ನಾವು ತೊಡಗಲಿಕ್ಕೆ ಆರಂಭ ಮಾಡಿದ್ದು. ನೀನೇ ಈಗ ಪ್ರಸ್ತುತಿಪಡಿಸಿದೆ. ಒಬ್ಬ ಇದ್ದಾನೆ ಇದ್ದಾನೆ ಅಂತಾದ್ರೆ ಯಾರವ, ಏನವ, ಎತ್ತವ, ಅದನ್ನು ತಿಳಿಯುವ ಕುತೂಹಲ ನಮಗೆ. ಅದನ್ನು ನೀನು ತಿಳಿಯಬೇಕು ಅಂತಾದ್ರೆ ಎದ್ದು ಬಂದು ಕೇಳಬೇಕು. ಬಂದಂತಹ ನಾನು ಆಸನವನ್ನು ನಾನಾಗಿ ವಿರಚಿಸಿ ಕುಳಿತದ್ದು ಯಾಕೆ ಅಂದ್ರೆ ಇದು ಆಪತ್ಕಾಲ ಎಂಬುದರಿಂದ, ಇದು ಯುದ್ಧ ಕಾಲ ಎಂಬುದರಿಂದ. ಸಾಮಾನ್ಯ ಮಾನುಷ ಮರ್ಯಾದೆಯ ಪರಿವೆ ನನಗೂ ಉಂಟು. ಸಭಾ ಪ್ರವೇಶ ಹೇಗೆ ಮಾಡಬೇಕು, ಅನುಮತಿ ಹೇಗೆ ಪಡೆಯಬೇಕು, ಅನುಮತಿ ಸಿಕ್ಕಿದ ಮೇಲೆ ಹೇಗೆ ಮಾತಾಡಬೇಕು, ಅರಿಯದವರಲ್ಲ. ಯುದ್ಧ ಕಾಲದಲ್ಲಿ ಆಪತ್ಕಾಲದಲ್ಲಿ ಅದೆಲ್ಲ ಮರ್ಯಾದೆಗಳನ್ನು ಯಥಾವತ್ತಾಗಿ ಪಾಲಿಸುವುದು ಅಸಂಭವನೀಯ. ಯಾವ ರಾಜ್ಯದಲ್ಲಾದರೂ ಯುದ್ಧಾಸನ ಸ್ಥಿತಿಯಲ್ಲಿ ವಿಪಕ್ಷದಿಂದ ಬಂದವನಾದುದರಿಂದ ಅತಿಕ್ರಮವೂ ಕೂಡ ಇಲ್ಲಿ ಸಕ್ರಮವಾಗುತ್ತದೆ ಎಂಬುದರಿಂದಲೇ ಬಂದೆ. ಉದ್ದೇಶ ಇದ್ದದ್ದು ಇಲ್ಲ ಮುಂಭಾಗದಲ್ಲಿ ನಿನಗಿಂತ ಗರಿಮೆ ಹಿರಿಮೆ ನನಗುಂಟು ಅಂತ ಸ್ಥಾಪಿಸುವುದಲ್ಲ. ಬಂದ ನನ್ನನ್ನು ಗಣಿಸದೆಯೇ ನೀವು ಕಲಾಪವನ್ನು ಮುನ್ನಡೆಸುವುದಕ್ಕಾಗಕೂಡದು. ಇಷ್ಟಕ್ಕಾಗಿ ಮಾತ್ರ ನಿನಗಿಂತಲೂ ಎತ್ತರದ ಆಸನವನ್ನು ನಾನು ವಿರಚಿಸಿದೆ. ನೀನು ಆಸನದಿಂದ ಎದ್ದಾಗ ನಾ ಬಾಲವನ್ನು ಹಾಗೆ ಕಡಿತಗೊಳಿಸಿ ಎದ್ದು ನಿಲ್ಲಿಲ್ಲೋ? ಉದ್ದೇಶ ಏನು? ನನಗೆ ನಿನ್ನನ್ನು ಮೀರುವುದು ಉದ್ದೇಶ ಅಲ್ಲ, ನೀನು ಗಮನಿಸುವಂತಾಗುವುದು ಮಾತ್ರ ಉದ್ದೇಶ. 14 ಲೋಕಗಳಿಗೆ ಅಧಿಕ ನೆನೆಸಿದವನು ಅಶ್ವ ಹಿಡಿದಿದ್ದೀರಿ ಅಂತ ಹೇಳಿದಾಗ ಕಾರಣ ಹೇಗೆ, ಹೇಗೆ, ಅದು ಯಾವ ನೆಲೆಯಿಂದ ಅಂತ ನಿಂತಿದೆ? ಹೌದು, ಅದನ್ನು ಹೇಳುವುದಕ್ಕೆ ಕಾರಣ ಏನು ಗೊತ್ತು? ಏನು ಆತ ಕಲಿಗವ ಕಾಲ Oh.
ಪ್ರದರ್ಶಿಸುವ ವಾಂಛೆಯನ್ನಿರಿಸಿಕೊಂಡು ಕದನ ಕಣದಲ್ಲೇ ನಿರ್ಣಯವಾಗಲಿ ಎಂಬಂತಹ ಮಹತ್ವಾಕಾಂಕ್ಷೆಯಿಂದ ಅಶ್ವಬಂಧನವನ್ನು ನೀ ಮಾಡಿದ್ದ. ಹೌದಾದರೆ ಈರೇಳು 14 ಲೋಕದಲ್ಲಿ ಅಧಿಕ ಅಂತ ಯಾರಿಗೆ ಮಾನ್ಯತೆ ಉಂಟ? ಅಧಿಕ ಅಂತಂದ್ರೆ ಎಲ್ಲರೂ ಒಪ್ಪಿದ್ದಾರೆ ಅಂತಲ್ಲ. ಒಂದೊಂದು ಲೋಕದ ಪ್ರಭುತ್ವಕ್ಕೆ ಸಂಬಂಧಿಸಿ, ಅಲ್ಲಿನ ಪಾರಮ್ಯಕ್ಕೆ ಸಂಬಂಧಿಸಿ ಪ್ರಾತಿನಿಧಿಕವಾಗಿ ಕೆಲವು ವ್ಯಕ್ತಿಗಳು ಶಕ್ತಿಗಳು ಇರ್ತಾರೆ, ಅವರೆಲ್ಲರೂ ಮಾನಿಸಿದವರು. 30 ಕೋಟಿ ದೇವತೆಗಳ ಮಾನ್ಯತೆ ಉಂಟು. ನರಾಧಿಪರೆಲ್ಲರನ್ನು ಗೆದ್ದು ಚಕ್ರವರ್ತಿ ಪೀಠವನ್ನು ಸ್ಥಾಪಿಸಿದ ಹಿರಿಮೆಯುಂಟು ಅಲ್ಲ. ಭುಜಗ ಲೋಕವನ್ನೊಳಗೊಂಡಂತಹ ಅಧೋಲೋಕವೆಲ್ಲವನ್ನು ಗಡುಗುಟ್ಟಿ ನಡುಗಿಸಿದಂತಹ ಛಾತಿ ಉಂಟು. ಆದ್ದರಿಂದ 14 ಲೋಕದಲ್ಲಿ ಅಧಿಕ ಅಂತಂದೆ. ಅವನ ಅಶ್ವವನ್ನು ನೀವು ಹಿಡಿದದ್ದು ಯಾಕೆ ಬರಿದೇ ಕದನ ಕಾರಣ ಅಂತ ನಾ ಹೇಳಿದೆ ಅಂದ್ರೆ, ಕಲಿತನವನ್ನು ಮೆರೆಸುವುದಕ್ಕೆ ಹಂಬಲಿಸಿ ಬ್ರಹ್ಮನ ವರಬಲದಿಂದ ಪ್ರಮತ್ತರಾದವರು ಎಷ್ಟು ಮಂದಿ, ಶಿವನದಾದ ಅನುಗ್ರಹ ವಿಶೇಷದಿಂದ ಉನ್ಮತ್ತರಾದವರು ಎಷ್ಟು ಮಂದಿ ಇದ್ದಾರೆ, ಆದರೆ ಅವರೆಲ್ಲರನ್ನು ಸಮೂಲವಾಗಿ ನಾಶ ಮಾಡಿ ಧರ್ಮದ ಬಲವೇ ಬಲ ಅಂತ ನಂಬಿದವರನ್ನು ಪೊರೆದವನು ಅವನು. ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಬಲಯುತರಲ್ಲಿ ಅಧಿಕರೆನಿಸಿದವರು ಕಟ್ಟಿ ಕಾದಬಹುದೆಂಬುದನ್ನು ಕೇವಲ ಶರೀರದ ಬಲ ಅಂತ ನೀ ತಿಳಿದರೆ ಪೃಥ್ವಿಯನ್ನು ಆಳುವುದಕ್ಕೆ ಬೇಕಾದದ್ದು ಶರೀರದ ಬಲ ಅಲ್ಲ. ನಿನಗೆ ಪೀಠಾರೋಹಣದಲ್ಲಿ ಪುರೋಹಿತರು ಹೇಳಿದ ಮಂತ್ರ ಈಗ ಸ್ಮರಣೆಗೆ ಬರ್ತದೆ ಅಂತ ಆದರೆ, ಧರ್ಮದಿಂದ ದಂಡ್ಯನಾದವನೇ ಪೀಠಾರೋಹಿ ಆಗುತ್ತಾನೆ, ಉಳಿದ ಎಲ್ಲರನ್ನು ತಾನು ದಂಡಿಸ್ತೇನೆ ಅಂತ. ದಂಡಧರನಾದವನು ಧರ್ಮದ ಮುಖದಲ್ಲಿ ದಂಡ್ಯನೆನಿಸ್ತಾನೆ ಧರ್ಮ ತಪ್ಪಿದ ಅಂತಂದ್ರೆ. ಅಂದರೆ ಪೃಥ್ವಿಪತಿಯಾದವನಿಗೆ ಬಲ ಯಾವುದು ಅಂತಾಯ್ತು? ತನ್ನನ್ನು ಮೀರಬಹುದಾದ, ತನ್ನನ್ನು ದಂಡಿಸಬಹುದಾದ ಬಲ ಯಾವುದು? ಧರ್ಮದ ಬಲ. ಆ ಧರ್ಮದ ಬಲುಹಿನಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ವಿರಾಜಿತನಾಗಿ ನರವರ್ಗದಿಂದ ಸುರವರ್ಗದಿಂದ ಭುಜಗವರ್ಗದಿಂದ ಮಾನ್ಯತೆಯನ್ನು ಹೊಂದಿದಂತಹ ಅವನು ಅಸಾಮಾನ್ಯ ಸಾಧನೆಯನ್ನು ಈಗಾಗಲೇ ಮಾಡಿ ಮುಗಿಸಿ ಆಗಿದೆ. ಈಗ ಚಕ್ರವರ್ತಿ ಆದವನು ಅಶ್ವಮೇಧ ಕೈಗೊಂಡ್ರೂ ಕೂಡ ಶಿರೋಲೇಖನ ಹಾಗೇ ಇರಬೇಕು. ಹಾಗೆ ಅಂತ ಹಾಗೆ ಬರೆದದ್ದರಿಂದ ಬರೆದ ಕಾರಣಕ್ಕಾಗಿ ಅವನು ಅಲ್ಪನಾಗುವುದಿಲ್ಲ, ದುರ್ಬಲನೂ ಆಗುವುದಿಲ್ಲ. ಸ್ಥಾಪಿತ ಚರಿತ್ರರಾದವರ ಕುರಿತಾಗಿ ವೈರ ಸಾಧಿಸುವಾಗ ರಾಜನೀತಿಜ್ಞರಾದ ಅರಸರು ಈ ಹಿಂದೆ ಅವ ಏನು ಮಾಡಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಎಷ್ಟೆಲ್ಲ ಸಾಧಿಸಿದ್ದಾನೆ ನೋಡಬೇಕಾಗುತ್ತದೆ. ಬದುಕಿನಲ್ಲಿ ಬಂದಂತಹ ವಿರೋಧವನ್ನು ದಮನಿಸುವಂತಹ ಛಾತಿಯನ್ನು ಹೊಂದಿದಂತಹ ಆತ ಪ್ರಭು ಶ್ರೀರಾಮಚಂದ್ರ ಕಲಿಗಳಿಗೆಲ್ಲ ಕಾಲಾಂತಕ ನೆನೆಸಿದ್ದಾನೆ. ಯೋಚನೆ ಮಾಡು, ಅವರು 14 ಲೋಕದಲ್ಲಿ ಪ್ರಭುತ್ವವನ್ನು ಹೊಂದಿ ಜಗತಿ ಸಮಸ್ತ ದೊಡೆಯ ಅಂತ ನೆಗಳತೆಯನ್ನು ಹೊಂದಿದ್ದು ವಾಂಶಿಕವಾದ ಹಿನ್ನೆಲೆಯಿಂದ. ಇಕ್ಷ್ವಾಕುಣಾಮಿಯಂ ಭೂಮಿ ಸಶೈಲ ವನ ಕಾನನ ಮೃಗ ಪಕ್ಷಿ ಮನುಷ್ಯಾಣ ನಿಗ್ರಹಾನುಗ್ರಹೇಶ್ವರಿ ಅಬಾಧಿತವಾಗಿ ಇಲ್ಲಿಯ ತನಕ ಊರ್ಜಿತವಾಗಿದ್ದ ಅಧಿಕಾರ ಸೂತ್ರವದು ಅದನ್ನು ತಾನು ಸ್ಥಾಪಿಸಿಯೂ ಇದ್ದಾನೆ. ಅದು ರಾಕ್ಷಸ ವರ್ಗದಲ್ಲೇ ಇರಲಿ ಅಥವಾ ಗಂಧರ್ವಾದಿ, ಎಲೆ ತೋರಿಸುವಾಗಲೇ ಅದರ ಬುಡದಿಂದಲೇ ನಮಗೆ ಪರಿಚಯ ಉಂಟು. ಅಂದ್ರೆ ಯಾವ್ದರ ಬುಡ? ನೀನು ಯಾವ ಇಕ್ಷ್ವಾಕುವಂಶೀಯವನ್ನು ಉದ್ಘಾಟಿಸಿ ಹೇಳ್ತೀಯೋ ಆ ವಂಶದಲ್ಲಿ ಹುಟ್ಟಿ ರಣಭೀರುಗಳಾಗಿ ಏನೋ ಹೆಂಬೇಡಿಗಳ ಹಾಗೆ ಬದುಕಿದವರು ಇದ್ದಾರೆ. ನಾನು ಹೇಳಿದನಲ್ಲ, ಇದ್ದ ಅಧಿಕಾರವನ್ನು ವಿನಿಯೋಗಿಸದವರು ಎಲ್ಲಾ ವಂಶದಲ್ಲೂ ಬರಬಹುದು, ಆದ್ರೆ ಅದನ್ನು ಸಮರ್ಥವಾಗಿ ಪ್ರತಿನಿಧಿಸಿದ ವಿನಿಯೋಗಿಸಿದ ರಾಮಚಂದ್ರ ಸೂರ್ಯವಂಶಕ್ಕಿದ್ದ ಎಲ್ಲ ಅರ್ಹತೆಯನ್ನು ಕೂಡ ತಾನು ಮೈಗೂಡಿಸಿಕೊಂಡು ಆ ವಂಶದ ಪ್ರಭುತ್ವವನ್ನು ಸಮರ್ಥವಾಗಿ ಸ್ಥಾಪಿಸುವಲ್ಲಿ ಪರ್ಯಾಪ್ತನಾಗಿದ್ದಾನೆ. ನೀನು ಹೇಳಿದ ವಾಕ್ಯ ಉಂಟಲ್ಲ, ಇಕ್ಷ್ವಾಕು ವಂಶೀಯರಾದವರು ಶಶೈಲಕಾನನ ಎಲ್ಲದರಲ್ಲಿಯೂ ಧರ್ಮವನ್ನು ಸ್ಥಾಪಿಸುವ ಯೋಚನೆ ಮಾಡು ವೀರಮಣಿ. ಒಂದು ರಾಜ್ಯದ ಅರಸನೇ ಸುಧರ್ಮ ನಾಮಕವಾದ ಸಭೆಗೆ ಅಧಿಪತಿಗಾಗಿ 3 ಲೋಕದ ಧರ್ಮ ಕರ್ಮಗಳನ್ನು ನಿಯತವಾಗಿ ಮುನ್ನಡೆಯುವಂತೆ ಮಾಡುವ ಹೊಣೆ ಹೊತ್ತಂತಹ ದೇವಾಧಿಪತಿ ಸುರೇಂದ್ರ ಅಂತಂದ್ರೆ, ಹಾಗೆ ಅಂತ ಅವನಿಗೆ ಅದನ್ನು ನಡೆಸುವುದಕ್ಕೆ ಆಗದಂತಹ ಕಾಲ ಬರಲಿಲ್ಲ. ದುಷ್ಟರಿಂದ ದಮನಿತನಾದಂತಹ ಕಾಲದಲ್ಲಿ, ಪದಭ್ರಷ್ಟನಾದ ಕಾಲದಲ್ಲಿ ಎಲ್ಲೆಲ್ಲೋ ಅಡಗಿರಬೇಕಾದಂತಹ ಸನ್ನಿವೇಶವೂ ಬಂದಿದೆ. ಹಾಗಾದರೆ ಎಲ್ಲೋ ಯಾವುದೋ ಕಾಲದಲ್ಲಿ ಅಡಗಿದ್ದಾನೆ ಎಂಬುದರಿಂದ ಅವನಿಗೆ ಅಧಿಕಾರವೇ ಇಲ್ಲ ಅಂತ ಆಗುತ್ತದೆ. ಹಾಗಾದರೆ ಕೆಲವು ಕಾಲದಲ್ಲಿ ಕೆಲವು ವ್ಯಕ್ತಿಗಳಿಂದಲಾಗಿ ಇದ್ದ ಅಧಿಕಾರದ ವಿನಿಯೋಗ ಆಗದೇ ಇರಬಹುದು. ಪ್ರಭು ಶ್ರೀರಾಮಚಂದ್ರನಂತಹ ಸಮರ್ಥರು ಬಂದ ಕಾಲದಲ್ಲಿ ಆ ವಂಶಕ್ಕಿರುವ ಹಿರಿಮೆಯನ್ನು ಮತ್ತೆ ಔನ್ನತ್ಯದಲ್ಲಿ ಸ್ಥಾಪಿಸಿದ್ದಾರೆ. ಇದನ್ನು ನಾನು ಆಡಿದ್ದು. ನಾವು ಒಂದು ಪಠ್ಯವನ್ನು ಕೈಗೆತ್ತಿಕೊಳ್ಳುವಾಗ ಅದರ ಬಗ್ಗೆ ಶೋಧನೆ ಮಾಡುವುದು ಆದಿತ್ತು. ಮತ್ತೊಂದು ಪಠ್ಯದಲ್ಲಿ ಹೇಗೆ ಅಂತ ನಮಗೆ ಬೇಡ. ಆದಿತ್ತು, ನಿನಗೆ ವಂಶವನ್ನು ಪ್ರತಿನಿಧೀಕರಿಸಿ ಹೇಳುವಾಗ ಹೌದು ನಮಗೆ ಕಾಣುವ ಹುಳುಕು ಕೊಳಕುಗಳೆಲ್ಲ ಬಹಳ ಉಂಟು. ಇರ್ಲಿ, ಅದು ಬಿಡು, ಇರ್ಲಿ. ಆದ್ರೆ ಕೇವಲ ಈಗ ಆ ಹುಳುಕರನ್ನು ಕೊಳಕರನ್ನು ಸಮರ್ಥಿಸುವುದಕ್ಕೆ ಇಲ್ಲಿ ಬಂದು ನಿಂತದ್ದೇ ಅಲ್ಲ. ಇಕ್ಷ್ವಾಕು ವಂಶದ ಪ್ರತಿನಿಧಿಯಾದ ಪ್ರಭು ಶ್ರೀರಾಮಚಂದ್ರನ ಅಶ್ವಮೇಧದ ತುರಗದ ಬೆಂಗಾವಲಿಗೆ ಬಂದ ನನಗೆ ಅಷ್ಟೇ ಕಾರ್ಯವ್ಯಾಪ್ತಿಯಲ್ಲಿ ಮಾತಾಡುವುದು. ರಾಮನ ವಿಷಯವನ್ನೇ ನಾವು ಆಯ್ದು ಮಾತಾಡುವುದಿದ್ರು ಇದ್ರೆ Oh, oh, oh.
ನಾವು ಕೇಳಿದ ನಮ್ಮ ಪೂರ್ವಾನುಭವದ ಆಧಾರದ ಮೇಲೆ ನಿನ್ನನ್ನು ಮಾತಾಡಿಸುವುದಿದ್ರೆ ನೀನು ಬಹುಶಃ ಮುಖ್ಯ ಪ್ರಾಣನೇ ಇರಬೇಕು. ಸಂದೇಹ ಬೇಡ, ಊಹನೆ ಸರಿಯಾಗಿಯೇ ಉಂಟು. ಹನುಮಂತ ವಿರಮಣಿ, ಒಂದು ವಿಷಯದಲ್ಲಿ ಸ್ಥಾಪಿತವಾದಂತಹ ಅಭಿಮಾನವನ್ನಿರಿಸಿ. ಒಂದು ಕುದುರೆಯ ಕಣ್ಣಿಗೆ ಕಟ್ಟಿದಂತಹ ಪಟ್ಟಿಯ ಹಾಗೆ, ಕೇವಲ ಓಡುವುದಕ್ಕೆ ತಾನು ಮೀಸಲು, ತಾನು ಎಳೆಯಬೇಕಾದಂತಹ ಬಂಡಿಯನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಮುಟ್ಟಿಸುವುದು ಮಾತ್ರ ತನ್ನ ಹೊಣೆ. ಈ ನೆಲೆಯಲ್ಲಿ ಅದು ನೆಲೆ ತಪ್ಪುವುದಿಲ್ಲ. ಹಾಗೆ ಅಂತ ಪ್ರಪಂಚದಲ್ಲಿರಬಹುದಾದಂತಹ ಎಲ್ಲ ಆಯಾಮಗಳ ನೆಲೆ ಅದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದೌದು ಶ್ರೀರಾಮ. ಅದೀಗ ಯಾರ ಕುರಿತಾಗಿ ಯಾರೇ ಆಗ್ರಹವನ್ನು ಹೊಂದಿದ್ರು ಈ ನಿಯಮ ಅನ್ವಯ ಆಗ್ತದಲ್ಲ. ಈಗ ನಾವು ಬೇರೆಯವರ ವಿಷಯ ಮಾತಾಡುವುದಕ್ಕಿಂತಲೂ ಅಲ್ಲಪ್ಪ, ನಾನು ಯಾರದ್ದು ಕೇಳಲಿಲ್ಲ. ನಾನು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಈ ಸೂತ್ರ ಎಲ್ಲರಿಗೂ ಅನ್ವಯ ಅನ್ವಯ ಆಗಬೇಕು. ಆದ್ರೆ ಆದ್ರೆ ನಮ್ಮ ಪಠ್ಯ ಇದು. ಸರಿ ಸರಿ, ನಾವು ಇದರಲ್ಲಿ ಈಗ ವ್ಯವಹಾರ ಮಾಡುವ. ಇಲ್ಲಪ್ಪ, ನಾನು ಏನು, ನಿನ್ನದೇ ವ್ಯವಹಾರ, ನೀನು ಮುಂದುವರಿಸು. ರಾಮ ಏನು ರಾಮ, ಸಾಮಾನ್ಯರಿಗೂ ಗೊತ್ತುಂಟು. ಎಲ್ಲಿಯವರೆಗೆ ಗೊತ್ತುಂಟು ಕೇಳಿದ್ರೆ, ಎಲ್ಲಿಯವರೆಗೆ? ಒಬ್ಬ ಬಟ್ಟೆ ಮಡಿ ಮಾಡುವವನೇ ಅದನ್ನು ಬಹಳಷ್ಟು ವೈಭವಪೂರ್ಣವಾಗಿ ಹೇಳಿದ್ದಾನೆ ಅಂತ ರಾಮನೇ ಒಪ್ಪಿದಂತಹ ಆದರ್ಶ ಉಂಟು. ಅದು ಬಿಡು, ಅಲ್ಲಿಗೆ ಬರುವ ನಾವು. ಬರಲಿ, ಆದ್ರೆ ಹೇಳಿದ್ದು ನಾನು. ಆದಿತ್ತು, ಅಲ್ಲಿಯವರೆಗೂ ಜನರು ತಿಳ್ಕೊಂಡಿದ್ದಾರೆ. ಹೌದಪ್ಪ, ಅದು ಮೊದಲು ಹೇಳಬೇಕಾದ ನಂತರ ಹೇಳುವುದು, ನಂತರ ಹೇಳಬೇಕಾದ ಮೊದಲು. ನಿನ್ನ ಪಠ್ಯ ನಿನ್ನದಲ್ವ? ಹೌದು, ಒಟ್ಟಿನಲ್ಲಿ ನೀ ಅರ್ಥ ಮಾಡಿಕೊಂಡ್ರೆ ಸಾಧ್ಯತೆ. ಈಗ ನಿನ್ನನ್ನು ಹನುಮಂತ ಅಂತ ಹೇಳುವಾಗಲೇ, ನೀನು ಹನುಮಂತ ಆದ್ರೆ, ಹೌದಾದ್ರೆ, ಹೌದು, ನಿನಗೆ ಎಲ್ಲಿಂದ ಹೇಳಿದ್ರು ಅದನ್ನು ಸರಿ ಸೇರಿಸಲಿಕ್ಕೆ. ಈಗ ಎದುರಿನವ ಸರಿ ಇದ್ದಾರೆ ಅಂತ ನಾವು ತಪ್ಪು ಕ್ರಮ ಉಂಟು. ತಪ್ಪುದಲ್ವ, ನಾವು ಹೇಳಿದ್ದಷ್ಟೇ, ಅದು ಅದರಲ್ಲೇ ಇರುವುದು. ಆಯ್ತಪ್ಪ, ನಿನಗೆ ಸರಿಯದು ಬರ್ತದೆ ಅಂತ ಇದ್ರೆ ಕಣ್ಣು ಮುಚ್ಚಿ ಕೇಳಿದಲ್ಲಿಂದ ನೀವು ಉತ್ತರ ಕೊಡಬೇಕು. ಆದೀತು, ಅದು ವಿಷಯ. ಪ್ರಭು ಶ್ರೀರಾಮಚಂದ್ರನ ಚರಿತ್ರೆ ಅಲ್ಲ, ನೀ ಎಲ್ಲಿಂದಲೇ ಹೇಳು, ಹೇಗೆ ಬೇಕಾದ್ರೆ. ಅದು ಬೇಕಲ್ಲ, ಒಬ್ಬ ಮರ್ಯಾದಾ ಪುರುಷೋತ್ತಮ. ಈ ಕೆಲವರಿಗೆಲ್ಲ ಮರ್ಯಾದಾ ಮರ್ಯಾದಾ ಎನ್ನುವುದು ಯಾಕೆ ಸೇರ್ಪಡೆ ಆಗ್ತದೆ ಅಂತ ಕೆಲವು ಸಲ ನಮಗೆ ಅರ್ಥ ಆಗುವುದಿಲ್ಲ. ವಾರದಲ್ಲಿ ಒಂದು ಮಂಗಳವಾರ ಅಂತ ಉಂಟು, ಅದನ್ನು ಯಾಕೆ ಮಂಗಳವಾರ ಕರೆದ್ರು? ಬಹುಶಃ ಈಗ ನಿನ್ನ ಪಠ್ಯದಲ್ಲಿ ಯಾಕೆ ಸೇರ್ಪಡೆ? ಬಹುಶಃ ಮಂಗಳವೇ ಇದ್ದದ್ದರಿಂದ ಮಂಗಳವಾರ ಅಂತ ಅದನ್ನು ತೆಗೆದಿಟ್ಟರೋ ಏನು, ಆ ದಿವಸ ಇಂಥದ್ದು ಮಾಡಬೇಡಿ ಅಂತ. ಹಾಗೆ ಇವನಿಗೂ ಒಂದು ಮರ್ಯಾದೆ ಇಲ್ಲದೇ ಇದ್ದದ್ದರಿಂದಲೇ ಒಂದು ಮರ್ಯಾದಾ ಎನ್ನುವುದನ್ನು ಸೇರಿಸಿ ವ್ಯಾಖ್ಯಾನ ಮಾಡಿದ್ರು. ಯಾರು ಸೇರಿಸಿದ್ದು ಅಂತ ನೀನು ಹೇಳುದು? ಪ್ರಪಂಚದಲ್ಲಿ ಕೆಲವರು ಸೇರಿಸಿದ್ರು. ಯಾರು ಅಂತ ನಿನಗೆ ನಿಖರವಾಗಿ ಬೇಡ ನಮಗೆ. ಸರಿ, ಗೊತ್ತಾ ಅಂತ ಕೇಳಿದ್ರೆ ಮಾತ್ರ, ಬೇಡದಿದ್ರು ಬಿಡುವ. ಹಾಗಾದ್ರೆ ಯಾಕೆ ನಾವು ಅದನ್ನು ಹೀಗೆ ಹೇಳ್ತೇವೆ ಕೇಳಿದ್ರೆ, ಯಾಕೆ ಅವನ ಹುಟ್ಟಿನಿಂದ, ಅದಕ್ಕಿಂತ ಮೊದಲು ಬೇಡ, ಹುಟ್ಟಿನಿಂದ ನಾವು ತೊಡಗಿದ್ರೆ ಏನು ಒಳ್ಳೇದಿಲ್ಲ ವಿಷಯ. ಅಂದ್ರೆ ಏನು ಒಳ್ಳೇದಿಲ್ಲ? ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು. ಹೌದು, ಅಲ್ಲಿಯ ತನಕ ಮಕ್ಕಳಿಲ್ಲ ಎನ್ನುವಂತಹ ಒಂದು ಚಿಂತೆ ಆ ಸಂಸಾರದಲ್ಲಿ ಇತ್ತು ಬಿಟ್ರೆ, ಮಕ್ಕಳಾದ ಮೇಲೆಯೂ ಚಿಂತೆ ಆಗುವ ಸಮಸ್ಯೆ ಬಂದದ್ದು ಇವು ಹುಟ್ಟಿದ ಮೇಲೆ. ಅದ್ಯಾಕೆ ಚಿಂತೆ ಆಯ್ತು? ಚಿಂತೆ ಯಾಕೆ ಕೇಳಿದ್ರೆ, ಮನೆಯ ಕಸಗುಡಿಸುವ ದಾಸಿಯಲ್ಲಿಂದ ರಾಜಕಾರಣ ಪ್ರಾರಂಭ ಆಯ್ತು. ಮನೆ ಮಗ, ಪೀಠ ಏರ್ಬೇಕಾದ ಮಗ, ಕಾಡಿಗೆ ಹೋಗುವ ಪ್ರಸಂಗ ಕಸಗುಡಿಸುವ ದಾಸಿಯಲ್ಲಿಂದ ಸೇರ್ಪಡೆಗೊಂಡು ಏನಕ್ಕೇನ ಪ್ರಕಾರ. ಒಂದು ಕುಲೀನವಾದ ಮನೆತನದಲ್ಲಿ, ಒಂದು ಸಂಸ್ಕಾರವನ್ನೇ ತನ್ನ ಜೀವಾಳ ಅಂತ ತಿಳಿದಂತಹ ಒಂದು ಸಂಸಾರದಲ್ಲಿ ಇಂಥದ್ದೆಲ್ಲ ಬಂತು ಅಂತಾದ್ರೆ ಅದನ್ನು ಯಾವ ಭಾವದಿಂದ ತೂಕ ಮಾಡಬೇಕು, ಅಳತೆ ಮಾಡಬೇಕು ಅಂತ ನನಗೆ ಅರ್ಥ ಆಗುದಿಲ್ಲ. ನೀನು ಹೇಗೆ ತೂಕ ಮಾಡಿದೆ? ಒಟ್ಟು ಗೊಂದಲದ ಗೂಡು ಅದು, ಒಂದು ಸರಿ ಇಲ್ಲ ಅಂತ ಹೇಳೋದು ನಾನು. ಒಟ್ಟು ಆಯ್ತು, ಅವ ಕಾಡಿಗೆ ಹೋದ, ಇವ ಪ್ರಾಣ ಬಿಟ್ಟ. ಕಡೆಗೆ ಕಾಡಿಗೆ ಹೋದವನಾದ್ರೂ ಒಂದು ಸುಖದಿಂದ ತನ್ನದ್ದಾಗಿರುವಂತಹ ಯಾತ್ರೆಯನ್ನು ಮುಗಿಸಿ ಮತ್ತೆ ಬಂದರೋ? ಅದು ಬರಲಿಲ್ಲ. ಅಲ್ಲಲ್ಲಿ 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 ದೋಷಗಳು ಬಂತು, ರೋಷಗಳು ಬಂತು, ಕಣ್ಣೀರು ಸುರಿಸುವ ಪ್ರಕರಣ ಬಂತು. ಜೀವವೇ ಬೇಡ, ಪ್ರತಿಯೊಬ್ಬರೂ ನನ್ನೊಟ್ಟಿಗಿದ್ದವರು ಹಿಂದೆ ಹೋಗಿ ನನಗಿನ್ನು ಬದುಕಬೇಡ, ನಾ
ನಾನು ಎಲ್ಲಿಗಾದರೂ ಹೋಗ್ತೇನೆ ಎನ್ನುವಲ್ಲಿವರೆಗೂ ರಾವಣ ವಧ ಪ್ರಕರಣದಲ್ಲಿ ನಾವು ತಿಳಿದ ಸತ್ಯ. ಕಡೆಗೆ ಅಗತ್ಯರಂತವರು ಬಂದು ಮಂತ್ರ ಎಲ್ಲ ಹೇಳಿ, ಅದೇನು ಮಂತ್ರ ಹೇಳಿ, ಅದು ಆದಿತ್ಯ ಕವಚ ಅಂತ ಹೇಳ್ತಾರೆ. ಈಗ ಅದು ಹೇಳಿದ್ರಿಂದ ಏನಾಗ್ತದೆ, ಏನಾಗ್ತದೆ, ರಾವಣನನ್ನು ಕೊಲ್ಲುವುದಕ್ಕೆ ಉಪಕಾರ ಆಯಿತು ಅಂತ ನಾವು ತಿಳಿದದ್ದು. ಸರಿ, ಅಲ್ಲ ಕೇಳಿದ್ದು ನಾನು, ಆದಿತ್ಯ ಕವಚ ಅದನ್ನು ನೀನು ಉಲ್ಲೇಖಿಸಿದ್ರಿಂದ ಕೇಳಿದ್ದು. ಅದು ಪಠಿಸಿದವನಿಗೆ ಜಪಿಸಿದವನಿಗೆ ಏನು ಪರಿಣಾಮ ಮಾಡ್ತದೆ ಅಂತ ಏನಾದ್ರೂ ತಿಳಿದೇ ಹೇಳಿದ್ದು. ಪರಿಣಾಮ ಆಗ್ಲಿಕ್ಕೆ ನಾನು ರಾಮ ಅಲ್ಲ, ಪಠಿಸಿದ್ದು ನಾನು ಅಲ್ಲ. ನಿನಗೆ ಆದ್ರಿಂದ ಬಾಯಿಗೆ ಬಂದದ್ದು ಹೇಳುದು, ಬಾಯಿಗೆ ಬಂದದ್ದು ಹೇಳಿದ್ದಲ್ಲ, ಅಲ್ಲ ಅದಕ್ಕೆ. ಈಗ ನೀನು ಉಲ್ಲೇಖಿಸಿದ ವಿಷಯವನ್ನೇ ಪರಿಣಾಮ ಏನು, ಉಪದೇಶ ಯಾಕಾಗಿ ಎಂಬುದನ್ನೇ ನಾನು ಕೇಳಿದ್ದು. ಈಗ ಅದು ನನಗೆ ಗೊತ್ತಿಲ್ಲ, ಹೇಳಿದ್ರಿಂದ ರಾವಣನನ್ನು ಕೊಲ್ಲುವುದಕ್ಕಾಯ್ತು ಅಂದ್ರೆ. ಈಗ ನೀನು ಆಡ್ತಾ ಆಡ್ತಾ ಇರುವಾಗ ಪಕ್ಕನೆ ನಿನ್ನ ಬಾಯಿಗೆ ಬಂತು ಆಡಿದೆ ಅಂತ ಅಷ್ಟನ್ನೇ ಹೇಳಿದ್ದು ನಾನು, ಕೆಟ್ಟದ್ದು ಹೇಳಿದ್ದಲ್ಲ. ನಮಗೆ ಪ್ರಕರಣದಲ್ಲಿ ಯಾವುದು ಬೇಕಾದದ್ದು ಎನ್ನುವುದು ಮುಖ್ಯ. ಅದನ್ನು ಪಠಿಸಿ ಅವನಿಗೆ ಏನಾಯಿತು, ಒಟ್ಟು ರಾವಣ ಸತ್ತ. ಹಾಗಾದ್ರೆ ರಾವಣ ಸತ್ತ ಎನ್ನುವುದರಲ್ಲಿ ನಾವು ಕರ್ತೃತ್ವವನ್ನು ಯಾರಲ್ಲಿ ಆರೋಪಿಸಬೇಕು? ಯಾರಲ್ಲಿ ಆರೋಪಿಸ್ತೀವಿ? ಋಷಿಮುನಿಗಳಲ್ಲಿ. ಅದ್ಯಾಕೆ? ಅವರು ಹೇಳಿದ್ದರಿಂದ, ಅವರೊಂದು ಮಾರ್ಗಸೂಚಿಯಾಗಿ ನಿಂತದ್ದರಿಂದ ಅದನ್ನೇ ಒಪ್ಪೋಣವೋ? ಋಷಿಗಳು ಹೇಳಿದ್ದನ್ನೇ ಒಪ್ಪೋಣವೋ? ದಂಡಕಾರಣ್ಯಕ್ಕೆ ಪ್ರವೇಶ ಮಾಡುತ್ತಿದ್ದಂತೆಯೇ ಋಷಿಗಳಲ್ಲಿ ಒಂದು ಮಾತು ಕೊಟ್ಟನಂತೆ, ಹೌದು, ಈ ಭೂಮಿಯನ್ನು ನಿಮಗೆ ಬಿಟ್ಟು ಕೊಡ್ತೇನೆ, ಹೌದು, ಯಜ್ಞಕ್ಕೆ ಸಂರಕ್ಷಣೆಯನ್ನು ಕೊಡುವ ಹಾಗೆ ರಕ್ಕಸರನ್ನು ನಿರ್ಮುಕ್ತಗೊಳಿಸ್ತೇನೆ, ಹೀಗೆಲ್ಲ ಹೇಳಿದನಂತೆ. ಹೇಳಿದ್ದನ್ನಾದರೂ ಮಾಡಿದನು. ಮತ್ತೆ ಅವನ ಹೆಂಡತಿ ಅಪಹೃತಳಾದ ಮೇಲೆ ಅವ ಕೈಗೆತ್ತಿಕೊಂಡ ಕೋದಂಡ, ಇದರಿಂದ ಏನು ದೊರೆಯುತ್ತದೆ? ಅವನ ಹೆಂಡತಿಯನ್ನು ಅವರು ಅಪಹರಿಸದೇ ಇರ್ತಿದ್ರೆ ಋಷಿಗಳಿಗೆ ಕೊಟ್ಟ ಮಾತು ನಡೆಯುತ್ತಿತ್ತೋ ಇಲ್ವೋ? ಪ್ರಾರಂಭ ಮಾಡುವಾಗಲೇ ಕೊಟ್ಟ ಮಾತು ಆಗಲಿ, ಸಾಧಾರಣ 13 ವರ್ಷ ಕಳೆದ ಮೇಲೆ ಅವನ ಹೆಂಡತಿ ಅಪಹರಿತಳಾದ ಮೇಲೆ ತೊಡಗಿದ. ಎಲ್ಲಿಗೆ ಪರಿಣಾಮ ಆಗ್ತದೆ ಅಂತ, ಕಾರಣ್ಯದಲ್ಲಿ ಋಷಿಗಳು ಮಾತು ಪಡೆದ ಮೇಲೆ ರಾವಣ ವಧೆಯ ತನಕ ನಿರಾತಂಕವಾಗಿದ್ರು. ಜ್ಯೋತಿರ್ಮೇಧದಲ್ಲಿ ಪೀಠದ ಮೇಲೆ ಕುಳಿತ ವೀರಮಣಿಗೆ ಮಾತ್ರ ಅವ ನಡೆಸ್ತಾ ಇದ್ರೋ ಇಲ್ವೋ ಅಂತ ಸಂದೇಹ. ಏನಿಲ್ಲ, ಅವರಿಗೆ ಬರಲಿಲ್ಲ, ಮಾತು ಪಡೆದವರಿಗಲ್ವ ಮೊದಲ ಆತಂಕ ಆಗಬೇಕಾದ್ದು. ಕೆಲವು ಸಲ ಆ ಪ್ರಕರಣದಲ್ಲಿ ಬಹಳ ಹತ್ತಿರ ಇದ್ದವರು ಆದ್ರೂ ಆಗದೇ ಇದ್ರು ಮಾತಾಡುವುದಿಲ್ಲ. ಅದು ಕಳೆದು ಇಲ್ಲಿ ಕುಳಿತ ನೀತಿ ಅಲ್ಲ. ಕೆಲವು ವರ್ಷ ಕಳೆದ ಮೇಲೆ ಅದೊಂದು ವಿಮರ್ಶಾವಸ್ತುವಾಗಿ ಮತ್ತೊಬ್ಬರ ಬಾಯಿಗೆ ಸಿಕ್ಕಿದಾಗ, ಹೀಗೊಂದು ಚರ್ಚಾ ವಿಷಯವಾಗಿ ವಾದಕ ವಿಷಯವಾಗಿ ಸಿಕ್ಕುವಾಗ ಅಂತ ಒಂದು ಸಂದೇಹ. ಅದರಲ್ಲಿದ್ದಂತ ಹುಳುಕು ಕೊಳಕುಗಳನ್ನು ಎಸೆಯಾಯಿತು. ಒಬ್ಬ ಬದುಕುತ್ತಾ ಬದುಕುತ್ತಾ ಹೋಗುವಾಗ ಅವನ ಪ್ರಬಂಧ ರಚನೆ ಆಗುದಿಲ್ಲ, ಆಗುದಿಲ್ಲ. ಅವನಿಗೆ ಏನಾದ್ರೂ ಸನ್ಮಾನ ಇದ್ರೆ ಅದು ಯಾಕೆ 8 ವರ್ಷದಲ್ಲಿ ಅವರು ಹೇಳಲಿಲ್ಲ? ಹೇಳಲಿಕ್ಕೆ ಆಗ ಅವಕಾಶ ಬಂದದ್ದು ಅಂತ ಹೇಳ್ಬೇಕಷ್ಟೆ. ಸೀತಾಪಹಾರ ಆದ ಮೇಲೆ ರಾವಣನನ್ನು ಸಮರ್ಥವಾಗಿ ವಿರೋಧಿಸಿದ್ರು ಕೇಳಿದ್ರೆ, ನಿಮ್ಮಂತಹ ಮಂಗಗಳ ಸಹಾಯ ಸಹಕಾರದಿಂದ, ನೀವೆಲ್ಲ ದುಡಿದದ್ದರಿಂದ, ನಿಮ್ಮಂತವರ ಸಹಾಯ ಸಹಕಾರದಿಂದ. ಹೌದು, ಹಾಗೆ ಸರಿ, ಒಂದು ಸ್ಪಷ್ಟತೆಗೆ ಕೇಳಿದಪ್ಪ. ಹೌದು, ನಾನು ಹೇಳು. ನಿನಗೆ ಕೇಳಲಿಲ್ವಾ, ಅರ್ಥ ಆಗ್ಲಿಲ್ವಾ? ಇಲ್ಲ, ನೀನು ಹೇಳಿದ್ದು ಧ್ವನಿ ಅರ್ಥ ಆಗ್ಲಿಲ್ಲ, ಆದ್ರಿಂದ ಧ್ವನಿಗಾಗಿ ಮತ್ತೆ ಮಾತನ್ನು ಬಯಸ. ನಿಮ್ಮಂತವರ ಸಹಾಯ ಸಹಕಾರದಿಂದ ಸಮುದ್ರಕ್ಕೆ ಒಂದು ಸೇತುವೆಯನ್ನು ಬಲಿದು, ಅದು ಕೂಡ ಅದರ ಮೊದಲಿನ ಕಥೆಗಳೆಲ್ಲ ಬಹಳ ಒಳ್ಳೆದಿಲ್ಲ. ವರುಣನನ್ನು ಉಪಾಸನೆ ಮಾಡಿದನಂತೆ, ಉಪಾಸನೆ ಮಾಡಿ ಅವ ಒಲಿದು ಬಾರದೇ ಇರುವಾಗ ಸಮುದ್ರವನ್ನು ಶೋಷಿಸ್ತೇನೆ ಅಂತ ಹೊರಟನಂತೆ. ಎಂತದ್ದು ದೊಡ್ಡ ಸಂಗತಿ, ಸಮುದ್ರವನ್ನು ಅಗಸ್ಯರಂತವರು ಶೋಷಣೆ ಮಾಡಲಿಲ್ವಾ? ಅದು ದೊಡ್ಡ ವಿಷಯ. ಎಂತದ್ದು, ಒಬ್ಬ ಋಷಿ ಶೋಷಣೆ ಮಾಡಿದ್ದಾರೆ, ರಾಮನಂತವ ಕೋದಂಡವನ್ನು ಎತ್ತಬೇಕು ಅಂತ ಉಂಟ? ಅದೆಲ್ಲ ಕ್ಷುಲ್ಲಕವಾದಂತಹ ವಿಚಾರ. ರಾಮನಿಗೆ ಒಂದು ನುಡಿ ಒಂದು ನಡೆ ಅಂತ ಹೇಳುವಲ್ಲಿ ನಮಗೆ ಯಾವುದು ಆದರ್ಶಪ್ರಾಯವಾಗಿ ಸಿಕ್ಕುವುದಿಲ್ಲ. ಕಡೆಗೆ ರಾವಣಾದಿಗಳನ್ನು ಕೊಂದ ಮೇಲೆ ಹೆಂಡತಿಯನ್ನಾದರೂ ಬಿಡಿಸುವುದಕ್ಕೆ ಈ ಪುಣ್ಯಾತ್ಮ ಕಟಿಬದ್ಧನಾದರೋ? ಅದೂ ಇಲ್ಲ. ಹೇಳಿದ್ರಂತೆ, ನನ್ನ ಕುಲದ ಅಭಿಮಾನವನ್ನು ಉಳಿಸುವುದಕ್ಕೆ ಮಾತ್ರವೇ ಗೆದ್ದೆನಲ್ಲದೆ ನಿನ್ನನ್ನು ಪಡೆಯಬೇಕು ಅಂತಲ್ಲ, ನನಗೆ ಹಾಗಾಗ್ತದೆ ಹೀಗಾಗ್ತದೆ ಅಂತ ಕೆಲವು ವಾಕ್ಯ ಹೇಳಿದ್ರಂತೆ. ಕಡೆಗೆ ಆ ಹೆಣ್ಣು ತಾನು ಪುನೀತನಿದ್ದೇನೆ ಎನ್ನುವುದಕ್ಕಾಗಿ ಲಕ್ಷ್ಮಣನಲ್ಲಿ ಹೇಳಿ ಅಗ್ನಿಕುಂಡವನ್ನು ರಚನೆ ಮಾಡಿಸಿ ಅದರಲ್ಲಿ ಬಿದ್ದು ಮೇಲೆ ಅವಳು ಎದ್ದು ಬಂದ ಮೇಲೆ ಬಾಕಿದ್ದವರೆಲ್ಲ ಅವಳು ಪವಿತ್ರೆ, ಅವಳು ಪೂತಗಾತ್ರ ಇದ್ದಾಳೆ ಅಂತ ಹೇಳಿದಾಗ ಅವಳನ್ನು ಪರಿಗ್ರಹಿಸಿದನಂತೆ. ಅಷ್ಟೂ ಪರೀಕ್ಷೆ ಮಾಡಿದ ಮೇಲೆ ಇವು ಮನೆಗೆ ತಕೊಂಡು ಬಂದು ಸಂಸಾರವನ್ನು ನಡೆಸಿ ಸಂತಾನಕ್ಕೆ ಬೀಜವಾಪನ ಮಾಡಿ ಅವಳು ತುಂಬು ಗರ್ಭಿಣಿಯಾದ ಮೇಲೆ ಯಾವನೋ ಒಬ್ಬನು ಸರಿ ಇಲ್ಲ ಅಂತ ಹೇಳಿದಾಗ ಅವಳನ್ನು ಕಾಲ್ಚೆಂಡಿನಂತೆ ಬಿಟ್ಟನಂತೆ. ಈಗ ಅಶ್ವಮೇಧಕ್ಕೆ ತೊಡಗಿದ್ದಾನೆ. ಅಶ್ವಮೇಧಕ್ಕೆ ತೊಡಗಬೇಕು ಅಂತಾದ್ರೆ ಹೇಗೆ? ಸತಿ ಎನ್ನುವಳು ಬಹಳಷ್ಟು ಮುಖ್ಯ. ಈಗಲೂ ಸ್ವರ್ಣ ಪ್ರತಿಮೆಯನ್ನಲ್ಲಿ ಮಾಡಿರಿಸಿದ್ದಾನೆ. ಈಗ ಮಾನಸಿಕವಾಗಿ ಅವಳನ್ನು ಬಿಟ್ಟಿದ್ರೆ ಸ್ವರ್ಣ ಪ್ರತಿಮೆ ಹೇಗಾಗ್ತದೆ? ಶಾಸ್ತ್ರೋಕ್ತವಾಗಿ ಅವಳು ಅಪವಿತ್ರ ಅಲ್ಲದೇ ಇದ್ರೆ ಅವಳು ಪೂತಗಾತ್ರಿಯೇ ಹೌದು ಅಂತ
ಇದ್ರೆ ಸ್ವರ್ಣ ಪ್ರತಿಭೆಗೆ ಜೀವಕಳೆ ಬರ್ತದೆ. ಸ್ವರ್ಣ ಪ್ರತಿಭೆಗೆ ಜೀವಕಳೆ ಬಂದು ಅವಳು ಶಾಸ್ತ್ರೋಕ್ತವಾಗಿ ತಪ್ಪಲಿಲ್ಲ ಅಂತಾದ್ರೆ ಶಾಸ್ತ್ರವೇದ್ಯನಾದ ಪುರುಷೋತ್ತಮ ಅಂತ ಹೇಳಲ್ಪಟ್ಟ ಇವ ಅವಳನ್ನು ಬಿಟ್ಟದ್ದರಲ್ಲಿ ತಪ್ಪಿಲ್ವಾ? ಇದೆಲ್ಲ ಗೊಂದು ಎಂತದ್ದು ನುಡಿವೆ ಮೂರ್ಖನೇ ನುಡಿವೆ ಆದ್ದರಿಂದಲೇ ಯಾತಕ್ಕಿಂತ ನುಡಿವೆ
ಅದನ್ನು ಯೋಚಿಸಬೇಕಾದ ಕ್ರಮವೇ ಹಾಗಲ್ಲ. ಯಾಕೆ ಅರ್ಧಜಗತಿ ನ್ಯಾಯ ಅಂತ ಹೇಳಿದೆ? ಪೂರ್ಣವಾಗಿ ಒಂದು ವಸ್ತುವನ್ನು ಹಾಗೆ ಒಪ್ಪಬೇಕು. ಅಗಸ್ತ್ಯರಂಥವರು ಜಲಧಿಯನ್ನು ಅಪೋಷಣಗೈದದ್ದನ್ನು ಪ್ರಮಾಣ ಅಂತ ಒಪ್ಪುತ್ತಿ. ಋಷಿಗಳನ್ನು ಪ್ರಮಾಣ ಅಂತ ಒಪ್ಪಿದೆಯೋ? ಋಷಿಗಳನ್ನೇ ಪ್ರಮಾಣ ಅಂತ ಒಪ್ಪಿದರೆ ಋಷಿ ಅಂತವ. ಹೌದಪ್ಪ, ಈಗ ಅದೇ ಋಷಿಗಳು ಹೇಳಿದಂತಹ ರಾಮನ ಕುರಿತಾದ ಮಾತುಗಳನ್ನು ಪ್ರಮಾಣ ಅಂತ ಒಪ್ಪಬೇಕು. ಅಕ್ಷಯಂ ಮಧುವಂತಾರಂ ಜಾನಾಮಿತ್ವಾಂ ಸುರೋತ್ತಮಂ ಹೇಳಿದ್ದು ಭಾರ್ಗವರಾಮ ಪರಶುರಾಮ ಅಲ್ಲ. ವನಾಭಿಮುಖಿಯಾಗಿ ಹೊರಟು ನಿಂತ ಕಾಲದಲ್ಲಿ ಶರಭಂಗರ ಆಶ್ರಮಕ್ಕೆ ಹೋಗುವ ಕಾಲದಲ್ಲಿ ದೇವೇಂದ್ರನೇ ಬಂದಿದ್ದರಂತೆ. ಸ್ವರ್ಗವನ್ನಲ್ಲ ಸತ್ಯಲೋಕವನ್ನು ತಪದಿಂದ ಸಂಪಾದಿಸಿರಬಹುದಾದ ಶರಭಂಗರಂತಹ ಮಹಾತ್ಮರನ್ನು ದಿವ್ಯವರೂಥದಲ್ಲಿ ಹೊತ್ತೊಯ್ಯುವುದಕ್ಕೆ. ಆದರೆ ಸತ್ಯಲೋಕ ಗಮನಕ್ಕಿಂತಲೂ ಶ್ರೇಷ್ಠವಾದದ್ದು ಪ್ರಭು ಶ್ರೀರಾಮಚಂದ್ರ ದರ್ಶನ ಎಂಬುದರಿಂದ ಸತ್ಯಲೋಕಕ್ಕಾದರೂ ಮತ್ತೆ ಯೋಗ್ಯತೆ ಇದ್ರೆ ಬರ್ತೇನೆ. ಆದ್ರೆ ಶ್ರೀರಾಮಚಂದ್ರನ ದರ್ಶನವನ್ನು ತಪ್ಪಿಸಿಕೊಳ್ಳಲಾಗದೆ ಆರೆ ಅಂತ ಕಾದು ಉಳಿದನಂತೆ. ಹಾಗಾದ್ರೆ ಅಲ್ಲಿ ಒಂದು ಮಾತು ಏನು, ಅಲ್ಲಿ ದೇವೇಂದ್ರ ಇದ್ದವ ಇವನನ್ನು ನೋಡುವುದಕ್ಕಿಂತ ಮೊದಲು ಹೋದನಂತೆ, ಅದ್ಯಾಕೆ? ಅದ್ಯಾಕೆ ಅಂತ ದೇವೇಂದ್ರನಲ್ಲಿ ಕೇಳಬೇಕು. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ನನಗೆ ಗೊತ್ತಾಗುದು ದೇವೇಂದ್ರ ನನ್ನಲ್ಲಿ ಹೇಳಿ ಅದಲ್ಲ ಕೇಳಿ ಅವ ಹೋದದ್ದು. ಈಗ ನೀನು ಆಗ ಹೇಳಿದೆಯಲ್ಲ ಆದಿತ್ಯ ಹೃದಯ, ಯಾಕೆ ಅಂದ್ರೆ ಅದನ್ನು ಸರಿ ಮಾಡದೆ ಬಿಡುವುದಕ್ಕಾಗುವುದಿಲ್ಲ. ಆಗ ನೀನು ಅಗತ್ಯ ಇದ್ದದನ್ನ ಹೇಳಿದೆ, ಅನಗತ್ಯ ಅದನ್ನು ಬಿಟ್ಟೆ. ಈಗ ಇದು ಅನಗತ್ಯವಾದ್ದರಿಂದ ಒಂದು ವೇಳೆ ಗೊತ್ತಿದ್ರು ನಾ ಹೇಳುವುದಿಲ್ಲ. ಬಿಡು, ಇಲ್ಲಿಗೆ ಅಗತ್ಯ ನನಗೆ ಅಗತ್ಯ, ಆದ್ರಿಂದ ಹೇಳುವುದಿಲ್ಲ. ದೇವೇಂದ್ರ ತಾನಾಗಿ ಹೋದ, ಆಮೇಲೆ ಹೋದದ್ದು ಯಾಕೆ ಅಂತ ಅಲ್ಲಿ ಹೇಳದಿದ್ರು. ರಾವಣವಧ ಕಾಲದಲ್ಲಿ ತೋರಿಕೊಟ್ಟ. ಇರ್ಲಿ, ಅಂತೂ ಶರಭಂಗರಂತವರು ಅವನನ್ನು ಪರಬ್ರಹ್ಮ ಸ್ವರೂಪ ಅಂತ ಅಂಗೀಕರಿಸಿದ್ರು. ಮುಂದುವರಿದು ಬಂದಾಗ ದಂಡಕಾರಣ್ಯವಾಸಿಗಳಾದಂತಹ ಮುನಿಮನೀಷಿಗಳಾದವರೆಲ್ಲರೂ ಕೂಡ ಅಭಯವನ್ನು ಯಾಚಿಸ್ತಾ ಅವನ ಮುಂಭಾಗದಲ್ಲಿ ಬಂದು ಕಾಲಿಗೆರಗಿ ದುರುಳವರ್ಧನನಾಗಿ ನೀನು ಕಂಗೊಳಿಸಬೇಕು ಅಂತ ಪ್ರಾರ್ಥಿಸಿದ ಕಾಲದಲ್ಲಿ ಅಭಯವಚನವನ್ನಿತ್ತ. ಆಮೇಲೆ ಅವರಿಗೆ ಆತಂಕ ಆಗಲಿಲ್ಲ ಅಂತ ನಾ ಸುಮ್ಮನೆ ಹೇಳಿದ್ದಲ್ಲ. ಪ್ರಭುವೇ ಆಗಲಿ, ತಾನು ದುಷ್ಟರನ್ನು ದಂಡಿಸುವುದಕ್ಕೆ ಇಳಿದು ಬಂದಿದ್ದೇನೆ ಅಂತ ಮಾತು ಕೊಟ್ಟು ತೋರಿದ ಮೇಲೆ ಒಂದು ಅವಕಾಶವನ್ನು ಎಂತಹ ದುಷ್ಟರಿಗಾದರೂ ಕೊಡ್ತಾನೆ. ಈಗ ಕುದುರೆ ಕಟ್ಟಿದ ಮೇಲೆ ಒಂದು ಬದುಕುವ ಅವಕಾಶ ನಿನಗೆ ತೆರೆದುಕೊಳ್ಳಿಲ್ವ ಅಲ್ಲಿ ಹೇಳಿದ್ದು ನಾನು. ಹಾಗೆ ನೀನು ಆ ಮಾತನ್ನು ಹಿಂದೆ ತೆಗೆದು ಅಲ್ಲ, ಈಗ ನೀನು ಅದನ್ನು ಸ್ವೀಕರಿಸಿ ಒಂದೊಂದು ನಮಗೆ ಅಲ್ಲ, ನಿನಗೆ ಅದು ಒಂದೊಂದು ಸಾಕಾಗ್ತದೆ ಅದಲ್ಲ. ಈಗ ಎಲ್ಲವನ್ನು ಸಮೀಕರಿಸುವಾಗ ಅದನ್ನು ಹೇಳಬೇಕು. ಈಗ ನೀನು ಒಂದು ವೇಳೆ ಅದನ್ನು ಸ್ವೀಕರಿಸದೇ ಇದ್ರೆ ಅದು ನಿನ್ನದ್ದು, ಅದು ನಿನ್ನ ಪಕ್ಷ. ಆದ್ರೆ ನಾವು ಕೊಡುಗೆ ಕೊಟ್ಟದ್ದು ಹೌದು, ಪ್ರಭು ರಾಮಚಂದ್ರನ ಕೊಡುಗೆ ಇದ್ದ ಹೌದು ಅಂತ ಒಪ್ಪಿರುವಾಗ ನಾನು ಹೇಳುವುದರಲ್ಲಿ ತಪ್ಪಿಲ್ಲ. ನೀನು ಬೇಕಾದ್ರೆ ಔದಾರ್ಯ ಬೇಡ ಅಂತ ಹೇಳು, ಅದು ನಿನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟದ. ಆದ್ರೆ ಔದಾರ್ಯ ತೋರಿಸಿದ್ದ ಹೌದು, ತಾನು ದಂಡಿಸುವವನು ಹೌದು ಅಂತ ತಿಳಿದ ಮೇಲೂ ತಿದ್ದಿಕೊಳ್ಳುವುದಕ್ಕೆ ತೀಡಿಕೊಳ್ಳುವುದಕ್ಕೆ ದುರುಳಿಗಾದ್ರೂ ಒಂದು ಅವಕಾಶವನ್ನು ಕೊಡ್ತಾನೆ. ಎಲ್ಲರಿಗೂ ಕೊಟ್ಟಿದ್ದಾನೆ. ಯಾಕೆ? ಪತ್ನಿ ಅಪಹಾರ ಮಾಡಿದ ರಾವಣನಿಗೆ ಗೊತ್ತಿದ್ದಾನೆ. ನೀನು ಅರಾಕ್ಷಸ ಮಿಮಂ ಲೋಕಂ ಕರ್ತಾಸ್ಮಿ ನಿಶಿತೈ ಶರೈ ನಚೇತ್ ಶರಣಮಭ್ಯೇಶಿ ಮಾಂ ಉಪಾದಾಯ ಮೈಥಿಲಿ. ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ ಮೇಲೆ ಪ್ರಭು ರಾಮಚಂದ್ರ ಆಡಿದಂತಹ ಮಾತು ಮಾಡುವವರಿಗೋ ಮಾಡದವರಿಗೆಲ್ಲ ಇದು ಆಡುವುದಕ್ಕಾಗುವುದಿಲ್ಲ. ಅಸಾಧ್ಯವೆನಿಸಿದ್ದನ್ನು ಸುಲಭ ಸಾಧ್ಯವಾಗಿಸುವವರಿಗೆ ಮಾತ್ರ ಆಡಬಹುದಾದ ಮಾತು. ಸೀತಾದೇವಿಯನ್ನು ಒಪ್ಪಿಸಿ ನೀ ಶರಣಾಗತನಾದೆ ಅಂತಾದ್ರೆ ರಾಕ್ಷಸ ಸಂಕುಲವನ್ನು ನಿನಗಾಗಿ ನಾನು ಉಳಿಸ್ತೇನೆ, ಅದಲ್ಲದಿದ್ರೆ ಲೋಕದಲ್ಲಿ ರಾಕ್ಷಸರೆಂಬವರು ಇಲ್ಲ ಅಂತ ಮಾಡಿ ಹಾಕುತ್ತೇನೆ. ಇದನ್ನು ಆಡಿದವನು ಯಾರು? ಕೆಟ್ಟದನ್ನು ಮಾಡಿದರೂ ಕೂಡ ಕ್ಷಮಿಸಿ ಬದುಕುವುದಕ್ಕಾಗಿ ಒಂದು ಮಾರ್ಗವನ್ನು ತೆರೆದುಕೊಡಬಲ್ಲಂತಹ ಪಥ ಪ್ರವರ್ತಕನಾದ ಪ್ರಭು ಶ್ರೀರಾಮಚಂದ್ರ. ನಾವು ಅದನ್ನು ಓದುವಾಗ ಸ್ವಲ್ಪ ಒಂದು ನಾಲ್ಕು ವಾಕ್ಯ ಅಂತದ್ದು ಬಾಯಿಪಾಠ ಮಾಡಬೇಕು. ಯಾವುದನ್ನು ಅದೇ ಅದು ಅದೀಗ ಓದದ್ದು ತೊಂದರೆ ಅಲ್ಲ. ಈಗ ನೀನು ಓದಲಿಲ್ಲ ಅಂತ ನಿನಗೆ ಗೊತ್ತಿರುವ ಬಾಯಿಪಾಠ ಮಾಡ್ಲಿಲ್ಲ ಅಂತ ಗೊತ್ತಾದ ಮೇಲೆ ಮಾಡಿದ್ದೇವೆ ಇಂಥದ್ದೊಂದು ನಾಲ್ಕು ವಾಕ್ಯ ಅಲ್ಲಲ್ಲಿ ಅದನ್ನೇ ಹೇಳಿದ್ದು. ಉಪ್ಪಿನಕಾಯಿ ಇದ್ದ ಹಾಗೆ ಅದೇ ಹೇಳಿದ್ದು. ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟ, ಊಟಕ್ಕೆ ಕೆಲವರಿಗೆ ಉಪ್ಪಿನಕಾಯಿ ಮಾತ್ರ ಬೇಕಾಗಲ್ಲ, ಅಂತವರಿಗೆ ಅದನ್ನೇ ಹೆಕ್ಕಿ ಹೆಕ್ಕಿ ಕೊಡ್ಬೇಕಲ್ಲ, ಇಲ್ಲದಿದ್ರೆ ಊಟವೇ ರುಚಿಸುವುದಿಲ್ಲ. ಕೆಲವರೆಲ್ಲ ಊಟದಲ್ಲಿ ಮೊದಲು ಬಡಿಸುವುದು ಉಪ್ಪಿನಕಾಯಿ ಮತ್ತೆ ಉಪ್ಪೇಡಪ್ಪ, ಎಲೆಯಲ್ಲಿ ಬಡಿಸುವುದು ಉಪ್ಪಿನಕಾಯಿ ಉಪ್ಪಾದ್ರೂ ಅದನ್ನು ಬಳಸಿಕೊಳ್ಳುವುದು ಕಡೆಗೆ ಅಂತ ಹೌದು ಮೊದಲಾದ್ರು. ಇರ್ಲಿ, ಈಗ ಎಲ್ಲಿಗೆ ಯಾವುದು ಉಚಿತವೋ ಎಷ್ಟು ಸಂಗತವೋ ಎಷ್ಟು ಸುಸಂಗತವೋ ಅದನ್ನು ಹಾಗೆ ನಾವು ಊಟದ ಬಗ್ಗೆ ನಾನು ಎಂತದಕ್ಕೆ ಮಾತಾಡುದು ಅಂದ್ರೆ ಅಲ್ಲ, ಅದು ಮಾತಾಡಿದ ಮೇಲೆ ಆದ್ರೂ ಗೊತ್ತಾಯ್ತಲ್ಲ, ಸಂತೋಷ ಆಗಲಿ. ಇರ್ಲಿ, ಈಗ ಅಂತೂ ಅವನ ಆಡಿದಂತಹ ಔದಾರ್ಯದ ಮಾತು ರಾವಣನ ತನಕ ಪ್ರಭಾವಶಾಲಿಯಾಗಿದೆ. ಇಲ್ಲೂ ಹಾಗೆ ರಾಕ್ಷಸರನ್ನು ಕೊಂದುಕೊಡ್ತೇನೆ ಅಂತ ಆಡಿದ ಮೇಲೆ ತಿದ್ದಿಕೊಳ್ತಾರ, ಅದೊಂದು ಅವಕಾಶ. ತಿದ್ದಿಕೊಳ್ಳಿಲ್ಲ ಎಂಬುದನ್ನು ತಿಳಿದದ್ದು ಹೇಗೆ? ಶೂರ್ಪನಖಾ ಪ್ರಕರಣದಿಂದ, ಕರಾದಿಗಳ ಆಕ್ರಮಣದಿಂದ. ಹಾಗಾದ ಮೇಲೆ ಮಾತು ಕೊಟ್ಟ ಮೇಲೂ ಮೈ ಮೇಲೆ ಏರಿ ಬರ್ತಾರೆ ಅಂತಾದ್ರೆ ನಿತ್ತ ನಿಲುವಿನಲ್ಲಿ 14,000 ಮಂದಿಯ ತಲೆ ಕಡಿತ. ಯಾಕೆ? ದುಷ್ಟರ ಹುದುಗಿದ್ದಂತಹ ವರ್ಗ ಯಾವುದೇ ಇದ್ರು ದಂಡನಾರ್ಹ ಅಂತ ತಿಳಿದು ಕಪಿಕಟಕದಲ್ಲಿ ಪ್ರಮುಖನೆನಿಸಿದಂತಹ ವಾಲಿಯಂತಹ ಅಸ
ಪ್ರಥಮ ವಿಕ್ರಮಿಯನ್ನು, ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಅಗಣಿತ ಪರಾಕ್ರಮಿ ಎನಿಸಿ ಮೆರೆಯುವಂತಹ ವಾಲಿಯನ್ನಾದರೂ ಏಕಸಹಾಯಕದಿಂದ ಕೊಂದು ಕಡೆ. ನೀನು ಹೇಳಿದ್ಯಲ್ಲ ಸಮುದ್ರವನ್ನು ಶೋಷಣೆ ಮಾಡ್ತೇನೆ ಅಂತ ಹೇಳಿದ್ದು ದೊಡ್ಡ ಕೆಲಸ ಏನು ಅಂತ ನೀನು ಕೇಳಿದ್ಯೋ? ಅಗಸ್ತ್ಯರ ಆಪೋಷಣೆ ತೆಗೆದಾಗ ವರುಣದೇವನೇ ಪ್ರತ್ಯಕ್ಷನಾದದ್ದು ಇಲ್ವಲ್ಲ? ಇವ ಆಪೋಷಣೆ ತೆಗೆಯದೆ ಶೋಷಿಸ್ತೇನೆ ಅಂತ ಹೇಳಿದಾಗ ತನ್ನ ಪತ್ನಿಯರನ್ನು ಮುಂದಿರಿಸಿಕೊಂಡು ಬಂದು ಶರಣಾಗತನಾಗಿ ಇಲ್ಲಿಂದೇನು ಪ್ರಪಂಚ ಮುಖದಲ್ಲಿ ಜಲಧಿ ಎಂಬುದೇ ಇಲ್ಲದಂತೆ ಮಾಡುವಲ್ಲಿ ನೀನು ಪರ್ಯಾಪ್ತನು? ಆದ್ರೆ ಆಗ ಮಾಡಕೂಡದು. ನಾವು ರಾವಣ ಭೀತರಾಗಿ ಹೀಗಿದ್ದದ್ದು ಹೌದು, ನಿನಗೆ ದಾರಿಯನ್ನು ನಾವು ಬಿಟ್ಟು ಕೊಡ್ತೇವೆ ಅಂತ ತಾನಾಗಿ ಉದಾರಿಯಾದ. ಈಗ ಸಾಮರ್ಥ್ಯವೇ ಅಲ್ಲ ಅಂತ ಆದ್ರೆ ಈಗ ನಿನಗಿಂತ ನನಗಿಂತ ವರುಣನಿಗೆ ಹೆಚ್ಚು ಗೊತ್ತುಂಟಲ್ಲ ವೀರಮಣಿ, ಅವನೇ ಶರಣಾಗತನಾಗಿದ್ದಾನೆ ಅಂತ ಆದ್ಮೇಲೆ ಅಗಸ್ತ್ಯರು ಕುಡಿಯುವಾಗ ಅವ್ರು ಯಾಕೆ ಬರಲಿಲ್ಲ? ಅಗಸ್ತ್ಯರು ಕುಡಿದದ್ದು ರಕ್ಕಸರನ್ನು ಕೊಲ್ಲಿಕ್ಕೆ ಬೇಕಾಗಿ. ಹೌದಲ್ಲ, ಇವ ಯಾಕೆ ಬಂದ ಇಲ್ಲಿ ಇವನ ದುರ್ಪತಿಗೆ ಇವರ ಹೆಂಡತಿಯನ್ನು ಬಿಡಿಸಲಿಕ್ಕೆ? ಇವ ಯಾಕೆ ಬಂದ? ಗಡಿಬಿಡಿ ಆಯ್ತು. ಹೌದಪ್ಪ, ಇಲ್ಲಿಗೆ ಯಾಕೆ ವರುಣ ಬಂದ? ರಾಕ್ಷಸರು ಸಾಯ್ಬೇಕಾದ್ದು ವರುಣನಿಗೂ ಅನಿವಾರ್ಯ. ವರುಣನನ್ನು ಒಳಗೊಂಡಂತಹ ದೇವಾನುದೇವತೆಗಳನ್ನು ಅದು ತನಕ ಸದೆ ಬಡಿದು ವಶದಲ್ಲಿಟ್ಟುಕೊಂಡಿದ್ದವನು ರಾವಣ. ಅಂತವನ ಸಾವು ರಾಮನಿಂದ ಆಗುತ್ತದೆ ಅಂತ ಖಚಿತವಾದ ಕಾಲದಲ್ಲಿ ತಾನಾಗಿ ಮಾರ್ಗ ತೆರೆದುಕೊಟ್ಟ. ಇಷ್ಟು ಮಾತ್ರ ಅಲ್ಲ, ರಾವಣಾದಿಗಳ ಮಥನವನ್ನು ಮಾಡುವಲ್ಲಿ ಅದೆಲ್ಲ ಋಷಿಮುನಿಗಳ ಅನುಗ್ರಹ ಅಂತ ಆಗಲಿ, ಎಲ್ಲ ಋಷಿಮುನಿಗಳು ರಾವಣನನ್ನು ವಧಿಸುವುದಕ್ಕಾಗಿ ಯಾವ ಮಾನವನಿಗೂ ಈ ಹಿಂದೆ ಅನುಗ್ರಹ ಮಾಡಬಹುದಾಗಿತ್ತು? ಋಷಿಮುನಿಗಳ ಅನುಗ್ರಹದಿಂದಲೇ ರಾವಣ ಸಾಯ್ತಾನೆ ಅಂತಿದ್ರೆ ಸಾಮಾನ್ಯ. ಈಗ ನಿನಗೆ ಒಂದು ಉದಾಹರಣೆ ಹೇಳು, ಎಲ್ಲ ಋಷಿಗಳು ಬರುವುದು ವೀರಮಣಿಗೆ ಎಲ್ಲ ಶಕ್ತಿಯನ್ನು ನಿಕ್ಷೇಪ ಮಾಡುವುದು, ಒಂದು ರಾವಣಾಸುರ ಮಥನವನ್ನು ನೀನು ಮಾಡು ಅಂತ ನಿನ್ನನ್ನು ಪ್ರಚೋದಿಸುವುದು, ನಿನ್ನಿಂದ ಮಹತ್ ಕಾರ್ಯ ಮಾಡಬಹುದಾಗಿತ್ತು. ತೊಡಗುವುದಕ್ಕಿಂತ ಮೊದಲು ರಾವಣ ಸತ್ತನಲ್ಲ ಅದೇ ಹೇಳಿದ್ದು, ಇಲ್ಲದಿದ್ರೆ ನಮಗೂ ಕೊಡ್ತಿದ್ರು, ಇಲ್ಲದಿದ್ರೆ ನೀನು ಮೊದಲೇ ಹೋಗುತ್ತಿದ್ದೆ. ಯಾಕೆ ಅಲ್ಲ, ರಾವಣ ಮೊದಲೇ ಇದ್ದಿದ್ರೆ, ರಾವಣ ಸತ್ತ ಮೇಲೆ ನೀನು ತೊಡಗಿದ್ರಿಂದ ನೀವು ಉಳಿದುಕೊಂಡಿದ್ದಿ. ಆದ್ದರಿಂದ ಸಾಮಾನ್ಯ ಮನುಷ್ಯರಲ್ಲೇ ಸಮರ್ಥತೆಯನ್ನು ತುಂಬಿಸುವುದು ಮುನಿಗಳ ಕೆಲಸ ಹೌದು ಅಂತ ಆದ್ರೆ ಯಾರಲ್ಲೂ ಆಗುತ್ತಿತ್ತು. ಆದ್ರೆ ಹಾಗಲ್ಲ, ಮತ್ತೆ ರಾಮನನ್ನ ಏನು ಅಂತ ತಿಳಿದಿದ್ದೆ? ತೊಟ್ಟಿನಲ್ಲಿ ತೂಗುತ್ತಾ ಇರುವ ಕಾಲದಲ್ಲಿ ವಸಿಷ್ಠರಿಗೆ ತೋರಿಸಿ ದಶರಥರು ಕೇಳಿದ್ರಂತೆ, ಇವನಿಗೆ ಏನು ಹೆಸರಿಡುವ? ಅವರನ್ನು ನೋಡಿದವರೇ ಹೇಳಿದ್ರಂತೆ, ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಜಿದಾತ್ಮನೆ. ಇದು ನನ್ನದಲ್ಲ, ಉಪ್ಪಿನಕಾಯಿ ನನ್ನದಲ್ಲ, ವಸಿಷ್ಠರದ್ದು. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಜಿದಾತ್ಮನೆ ಇತಿ ರಾಮಪದೇನಾಸೋ ಪರಂ ಬ್ರಹ್ಮಾಭಿಧೀಯತೆ ಅಂತ ಹೇಳ್ತಾ, ನಿನಗೆ ಒಟ್ಟು ಉಪ್ಪಿನಕಾಯಿ ಕೊಡಬೇಕು ಅಂತ ಉಂಟು, ಯಾರ ಬರಣೆಯಾದ್ರೂ ಆಗ್ತದೆ, ಕೊಡ್ತಿ. ಅದು ಅವರು ತೆರೆದಿಟ್ಟದ್ದು ನಿನ್ನಂತವ್ರಿಗೆ ಕೊಡುವುದಕ್ಕೆ ಬಿಡಿ ಅಥವಾ ಅದನ್ನು ನಾವು ಕೈ ಹಿಡಿದು ಸೌಟಿನ ಕೆಲಸವನ್ನು ಮಾಡ್ತಾ, ನಿನ್ನ ನಾಲ್ಕಿಗೆ ಇಡುವುದು ಮಾತ್ರ ಕೆಲಸ ಅಲ್ವಾ? ಅವ್ರು ತೆರೆದಿಟ್ಟದ್ದೇ ಸಹಿತವಾಗಿ ಸಂಬೋಧಿಸಬೇಕು ಅಂತ ಹೇಳ್ತಾ ಶ್ರೀರಾಮ ಅಂತ ಕರೀಬೇಕು ಎಂಬ ಉಪದೇಶವನ್ನು ಮಾಡಿದ್ರು. ಭಾರ್ಗವ ರಾಮರು ಅವರನ್ನು ಅಂಗೀಕರಿಸಿ ದೇವದೇವೋತ್ತಮ ಅಂತ ಸಾರಿದ್ರು. ಋಷಿ ಮುನಿಗಳೆಲ್ಲ ಅವನನ್ನು ಕಂಡರಸಿ ಇವನನ್ನು ದೇವಾಧಿದೇವ ಅಂತ ಆರಾಧಿಸಿದ್ರು. ಯಾಕೆ? ಯಾಕೆ ಸೀತಾ ಅಗ್ನಿ ಪ್ರವೇಶದ ಸನ್ನಿವೇಶದಲ್ಲೇ ಆಗಲಿ ದೇವಾನುದೇವತೆಗಳೆಲ್ಲ ನೆರೆದು ನಿಂತು ನೀನು ಯಾರು ಅಂತ ನಾವು ತಿಳಿದಿದ್ದೇವೆ, ಭೂತ ಭವ್ಯ ಸಪತ್ನ ಜಿತ್ತು ಅಂತ ಆಡಿದ್ರು. ಹಿಂದೆ ಆದ ಶತ್ರುಗಳನ್ನು ಗೆದ್ದವ, ಈಗ ಇದ್ದ ಶತ್ರುಗಳನ್ನು ಗೆಲ್ಲಬಲ್ಲವ, ಭವಿಷ್ಯದಲ್ಲಿ ಬರಬಹುದಾದ ಶತ್ರುಗಳನ್ನು ಗೆದ್ದಲ್ಲಬಲ್ಲಂತಹ ನೀನು ಯಾರು ಅಂತ ನಮಗೆ ಗೊತ್ತು. ನಾರಾಯಣನಿದ್ದಿ, ಪುರುಷ, ಪುರುಷೋತ್ತಮ ಹೀಗೆ ಹೇಳ್ತಾ ಆ ಪುರುಷೋತ್ತಮನಿಗೆ ಅಧೀನೆಯಾಗಿದ್ದುಕೊಂಡು ಸೀತಾದೇವಿ ಪ್ರಕೃತಿ ಸ್ವರೂಪಿಣಿಯಾಗಿದ್ದವಳು ಕಾಣಿಸಿಕೊಂಡಿದ್ದಾಳೆ. ಯಾಕೆ? ಪರಮ ಪುರುಷನ ಕಾರ್ಯವನ್ನು ಸಾಧಿಸಿಕೊಡುವುದಕ್ಕೆ, ನೆಲೆಯನ್ನು ಕಲ್ಪಿಸಿಕೊಡುವುದಕ್ಕೆ, ಪ್ರಕೃತಿಯ ಅಧಿಷ್ಠಾನದ ಮೇಲೆ ಪುರುಷನಾದವನು ಲೋಕ ವ್ಯವಹಾರವನ್ನು ನಿರ್ವಹಿಸ್ತಾ ಲೀಲಾ ವಿನೋದಿ ಆಗಿದ್ದುಕೊಂಡು ದುಷ್ಟಧನವನ್ನು ದಮನವನ್ನು ಮಾಡಿದ, ಶಿಷ್ಟ ಸಂರಕ್ಷಣೆಯನ್ನು ಸಾಧಿಸಿದ, ಸಾಧಕರನ್ನು ಅನುಗ್ರಹಿಸ್ತಾ ಬಂದ, ಹೀಗೆ ಅನುಗ್ರಹಿಸುವಂತಹ ಅವರಲ್ಲಿ ನೀನು ಹೇಳುತ್ತಿ ಯಾವುದೋ ಮುದುಕಿಯೋ ಕೆಲಸದವಳು ಸೇರಿಕೊಂಡು ಕಾಡಿಗೆ ಹಾಕುವಲ್ಲಿ ಕಲಿಸುವಲ್ಲಿವರೆಗೆ ಬಂದಿದೆ ಅಂತ. ಅಲ್ಲಿಗೆ ಹೋದಾಗ ದಶರಥ ಭೂಪತಿಯು ಹಾಗೆಯೇ ತಿಳಿದಿದ್ದ, ಇದು ಯಾರದ್ದೋ ದುರ್ಮಂತ್ರದಿಂದ ಹೀಗೆ ರಾಮ ಕೈ ತಪ್ಪಿದ್ದು. ಆದ್ರೆ ಪಿತೃದೇವತೆಗಳ ಸಾಲಲ್ಲಿ ಸತ್ತ ಮೇಲೆ ಸೇರಿರಬಹುದಾದವ, ಅಗ್ನಿ ಪ್ರವೇಶದಲ್ಲಿ ಪುನೀತೆಯಾಗಿ ಎದ್ದು ಬಂದಂತಹ ಸೀತಾದೇವಿಯನ್ನು ಸೇರಿಕೋ ರಾಮ ಅಂತ ಸೂಚಿಸುವ ಕಾಲದಲ್ಲಿ ಅವರು ಹೇಳ್ತಾರೆ ದಶರಥ ಭೂಪತಿಗಳೇ, ನಾನು ತಿಳಿದಿದ್ದೆ, ಏನೋ ನನ್ನ ಮಾತು ಸಾಧನೆಗಾಗಿ ಕೈಕಾದೇವಿ ಆಗ್ರಹದಿಂದಲಾಗಿ ಕಾಡಿಗೆ ಹೋದ ಅಂತ. ಇದಾನಿಂತು ವಿಜಾರಾಮಿ ಯಥಾ ಸೌಮ್ಯ ಸುರೇಶ್ವರೈಹಿ ವಧಾರ್ಥಂ ರಾವಣಸ್ಯೇದಂ, ಈ ರಾವಣನನ್ನು ಕೊಲ್ಲುವುದಕ್ಕಾಗಿ ನನ್ನ ಮಾತನ್ನು ನಿಮಿತ್ತವಾಗಿಸಿಕೊಂಡು ಕಾಡಿಗೆ ಬಂದದ್ದು ಅಂತ ದಶರಥ ಭೂಪತಿಯೇ ಹೇಳಿದ ಮೇಲೆ ಮಂತರೆಯ ದುರ್ಮಂತ್ರದಿಂದ ಆದದ್ದಲ್ಲ, ಪ್ರಭು ರಾಮಚಂದ್ರನ ಸಂಕಲ್ಪದಿಂದ ಆದದ್ದು, ಪ್ರಕೃತಿ ಸ್ವರೂಪಿಣಿಯಾದ ಸೀತಾಮಾತೆ ಅಧಿಷ್ಠಾನವಾಗಿ ನಿಂತದ್ದು, ಆದ್ದರಿಂದಲೇ ಕೈ ತಪ್ಪಿತ್ತು. ಈಗ ಮಾಡುವಾಗ ಸ್ವರ್ಣ ಪ್ರತಿಮೆ ಹೇಗೆ ಅಂತ, ಕೇವಲ ಅಗಸ ಆಡಿದ್ದಲ್ಲ, ಲೋಕದಲ್ಲಿ ಮಡಿಯಾದದ್ದನ್ನೇ ಉಳಿಸಬೇಕೆಂಬ ಕಾಳಜಿ ಇದ್ದವರೆಲ್ಲರೂ ಕೂಡ ಅಪವಾದ ಆಡಿದ್ದಾರೆ. ಇಲ್ಲಿಗೆ ಬರುವಾಗ ವರ್ತಮಾನ ಅಗಸನ ವರ್ತಮಾನ ಅಂತ ಮಾತ್ರ ಬಂದದ್ದಿರಬಹುದು. ಆದ್ರೆ ಸಾಕೇತದಲ್ಲಿ ಅನೇಕರಿಗಿದ್ದ ಅಭಿಪ್ರಾಯ ರಾವಣ ವಧೆ ಆದದ್ದು ಎಷ್ಟೋ ಸಾವಿರ ವರ್ಷಗಳ ಮೊದಲು, ಅಲ್ಲಿ ನಡೆದದ್ದನ್ನಲ್ಲಿ ಈಗ ಮತ್ತೆ ಸಮರ್ಥಿಸ್ತಾ ಇರುವುದು ರಾಜನ ಕೆಲಸ ಅಲ್ಲ, ಪ್ರಜಾಜನರ ವಿಶ್ವಾಸವನ್ನು ಸಂಪಾದಿಸ್ತಾ ಅಪವಾದ ವಿದೂರನಾಗಬೇಕಾದದ್ದು ಪ್ರಭುವಾದವನಿಗೆ ಕರ್ತವ್ಯ. ಅಪವಾದ ಬಂತು ಅಂತಾದ್ರೆ ಸ್ವಾರ್ಥಪರನಾಗದೆ ಅಧಿಕಾರ ಮೋಹಿಯಾಗದೆ ಯಾವುದನ್ನಾದರೂ ಬಿಟ್ಟು ಕಳೆಯಬೇಕೆಂಬ
ಆದರ್ಶವನ್ನು ಅಂಗೀಕರಿಸಿ ಕೈ ಹಿಡಿದ ಸತಿಯನ್ನಾದರೂ ಬಿಟ್ಟುಕೊಟ್ಟ. ಬಿಟ್ಟುಕೊಟ್ಟ ಅಂತಂದ್ರೆ ಅವಳು ಹೆಂಡತಿ ಅಲ್ಲ ಅಂತ ಹೇಳಿದ ಅಂತ ಅರ್ಥ ಅಲ್ಲ. ಹೆಂಡತಿಯ ಭೋಗವನ್ನು ತಾನು ಹೊಂದುವುದಿಲ್ಲ, ತನ್ನ ಸಮೀಪವರ್ತಿನಿಯಾಗಿ ಅವಳನ್ನು ಇರಿಸಿಕೊಳ್ಳುವುದಿಲ್ಲ ಎಂಬುದಕ್ಕಾಗಿ ಗರ್ಭಿಣಿಯಾದವಳನ್ನು ಬಿಟ್ಟುಕೊಟ್ಟ. ಹಾಗೆ ಅಂತ ಅದು ವಿಯೋಗಗೊಂಡಂತಹ ದಾಂಪತ್ಯವಲ್ಲ ಎಂಬುದನ್ನು ಅರಿತಂತಹ, ವಿಚ್ಛೇದನಗೊಂಡ ದಾಂಪತ್ಯ ಅಲ್ಲ ಎಂಬುದನ್ನು ಅರಿತಂತಹ ವಸಿಷ್ಠರೇ ಹೇಳಿದ್ದಾರೆ. ನೀ ಹೇಳಿದ್ಯಲ್ಲ ಅಗಸ್ತ್ಯರ ಆಪೋಷಣ ತೆಗೆದದ್ದು ಪ್ರಮಾಣ, ಈಗ ಸ್ವರ್ಣ ಪ್ರತಿಮೆ ಮಾಡು ಅಂತ ಹೇಳಿದ ಅಗಸ್ತ್ಯರ ಮಾತು, ಈಗ ವಸಿಷ್ಠರ ಮಾತು, ಋಷಿಮುನಿಗಳ ಮಾತು ಅದ್ಯಾಕೆ ಪ್ರಮಾಣ ಆಗುವುದಿಲ್ಲ? ಶಾಸ್ತ್ರ ಸಿದ್ಧವಾದದ್ದನ್ನು, ವೇದ ಒಪ್ಪಬಹುದಾದದ್ದನ್ನು, ರೂಢಿ ಅಂಗೀಕರಿಸಬಹುದಾದ ವಿಧಾನದಲ್ಲಿ ಅಲ್ಲಿ ಸ್ವರ್ಣ ಪ್ರತಿಮೆ ಇರುವುದು ಸರಿ ಅಂತ ಬ್ರಹ್ಮರ್ಷಿವರೇಣ್ಯರಾದ ವಸಿಷ್ಠಾದಿಗಳು ಹೇಳಿದರೆ ಪುರೋಹಿತ ಪರಿಷತ್ತು ಹೇಳಿದ್ದನ್ನು ನಾನಲ್ಲ ರಾಮಲ್ಲ ಪೀಠದಲ್ಲಿ ಕುಳಿತ ನೀನಾದರೂ ಒಪ್ಪಬೇಕು. ಒಪ್ಪದೇ ಇದ್ರೆ ನೀನು ಸಂದೇಹ ಏನೇನು? ಈಗ ಉಪನಿಷತ್ತುಗಾರರಾದಂತಹ ಬ್ರಹ್ಮ ಋಷಿಗಳೇ ಅವಳನ್ನು ಹೀಗೆ ಮಾಡಬಹುದು, ಸ್ವರ್ಣ ಪ್ರತಿಮೆಯಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ಶಾಸ್ತ್ರೋಕ್ತವಾಗಿ ಅವಳು ಬಾಹಿರಳಲ್ಲ, ಅದನ್ನು ರಾಮ ಯಾಕೆ ಮಾಡಿದ ಅಂತ ನೀನೇನಂತ ಭಾವಿಸಿದೆ? ಅವಳು ಯಾಕೆ ವರ್ಜಿತಳು? ರಾವಣಾಂಕ ಪರಿಭ್ರಷ್ಟಳಾದವಳು ತನ್ನ ಅಂತಃಪುರದಲ್ಲಿ ತನ್ನ ದೇಹ ಸುಖಕ್ಕಾಗಿ ದಾಂಪತ್ಯ ಸುಖವನ್ನು ಅನುಭವಿಸುವಲ್ಲಿ ಅವಳು ಅನರ್ಹಳು ಎಂಬುದು ಪ್ರಜಾಪವಾದ, ಅದಕ್ಕಾಗಿ ಬಿಟ್ಟ. ಆದರೆ ಹೆಂಡತಿಯನ್ನು ಸ್ವೀಕರಿಸುವುದು ಕೇವಲ ದೈಹಿಕವಾದ ಸುಖಕ್ಕೋ ಪ್ರಜಾಸಂಪತ್ತು ಸಿದ್ಧಿಸುವುದಕ್ಕೋ ಮಾತ್ರ ಅಲ್ಲ, ಧರ್ಮಾರ್ಥ ಕಾಮಗಳಲ್ಲಿ ಜೊತೆ ಜೊತೆಯಾಗಿ ಸಾಗಬೇಕಾದವಳು, ಅದಕ್ಕಾಗಿ ಬಿಟ್ಟಾಗ ಇದಕ್ಕೆ ಬೇಕಾದಾಗ ಏನು ಮಾಡೋಣ? ಆಗ ಪ್ರತ್ಯಾಮ್ನಾಯೇನು ಬೇರೆ ಮಾರ್ಗವನ್ನು ಶಾಸ್ತ್ರಕಾರರು ಹೇಳಿದರು. ಅದಕ್ಕಾಗಿ ಭೋಗಕ್ಕಾಗಿ ಸೀತೆ ಬೇಡ, ಧರ್ಮಕ್ಕಾಗಿ ಸೀತೆ ಹೀಗಿದ್ರೆ ಸಾಕು ಅಂತ. ಆದ್ದರಿಂದ ಸೀತೆಯ ಧರ್ಮ ಮೂರ್ತಿ ಮಿಸುಣಿಯ ಹೊಳಪಿನಿಂದ ಕಂಗೊಳಿಸ್ತಾ ಸಾಕೇತದ ಯಜ್ಞ ವೇದಿಕೆಯಲ್ಲಿರುವಾಗ ಮೂರ್ಖತೆಯನ್ನು ಬಿಟ್ಟು ಪ್ರಾಜ್ಞತೆಯನ್ನು ಅಂಗೀಕರಿಸಿ ಋಷಿಮುನಿಗಳನ್ನು ದೇವಾನುದೇವತೆಗಳ ಮಾತಿನಂತೆ ಅವನನ್ನು ಪರಬ್ರಹ್ಮ ಸ್ವರೂಪನಾದಂತಹ ಆದಿರಾಮ ಮೂಲರಾಮ ಅಂತ ಒಪ್ಪಿ 14 ಲೋಕದ ಅವನ ಪಾರಮ್ಯವನ್ನು ಅಂಗೀಕರಿಸಿ ಅಶ್ವ ಬಿಡುವುದಲ್ವೋ ಒಳ್ಳೆಯದು? ಕತೆ ಒಳ್ಳೆಯದುಂಟು. ಆಗಲಿ, ಹೇಳಿದ ಮೇಲೆ ಇದು ಸತ್ಯ ಅಂತ ಒಪ್ಪಿಸುವುದಕ್ಕೆ ನೀ ಬರುವುದು ಒಳ್ಳೆಯದಿಲ್ಲ. ಅಲ್ಲ ಒಪ್ಪಿ, ನೀನು ಕೇಳಿದ್ದ ಕೇಳಿದ್ದ, ನಾನು ಕೇಳಿದ್ದ. ಕತೆ ಒಳ್ಳೆದುಂಟು, ನಿನ್ನ ಕತೆಯ ರಾಮ ಸೀತೆ ಡೊಂಬರಾಟ ಎಲ್ಲ ಒಳ್ಳೆದುಂಟು, ಅದು ಒಳ್ಳೆದುಂಟು. ಆದ್ರೆ ಕಡೆಗೆ ಅದನ್ನೇ ಮಕ್ಕಳು ಬಯಲಲ್ಲಿ ಮನೆ ಕಟ್ಟಿದ ಹಾಗೆ ಇದು ನನ್ನ ಮನೆ ಅಂತ ಒಳಗೆ ಹೋಗಿ ಹೊಕ್ಕು ಕೂತುಕೊಳ್ಳುವುದಕ್ಕಾಗುವುದಿಲ್ಲ ನೋಡು. ಅಲ್ಲ, ಈ ಮಕ್ಕಳಿಗೆ ಈ ಕತೆ ಹೇಳಿದಾಗ ಈ ಕತೆಯಲ್ಲಿ ಪ್ರತಿಪಾದ್ಯವಾದ ಮೂರ್ತಿ ಬೇಕು ಅಂತ ಆದ್ರೆ ಅಂತ ಒಂದು ಆಸೆಯಲ್ಲಿ ಹೇಳಿದ್ದಾರೆ. ದೇವರು ಮತ್ತೆ ದೇವಿ ಅಂತ ಹೇಳುವಾಗ ನಮಗೆ ನೆನಪಾಗುವುದು ಯಾರದ್ದು? ಯಾರದ್ದು? ಬ್ರಹ್ಮಾಂಡ ಕೊಡೆಯನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಬರ್ಕನು ಮರುಳು
ಇವನಿಗೂ ಸಮ್ಮತವಾಗ್ತದೆ, ಒಪ್ಪಿ ಬಿಡಬಾರ್ದು. ನೀನು ಮತ್ತೆ ರಾಮ ಈಶ್ವರನಿಗೆ ದೇವಸ್ಥಾನ ಕಟ್ಟಿಸಿದ್ದು ಗೊತ್ತುಂಟ ನಮಗೆ, ಎರಡೆರಡು ಲಿಂಗ ತಂದು ನೀವು ಈಶ್ವರನಿಗೆ ಪೂಜೆ ಮಾಡಿ ಆ ರಾವಣನ ವಧ ಪ್ರಕರಣದಿಂದ ಒಂದು ಅದಕ್ಕೊಂದು ಮೋಕ್ಷ ಮಾಡ್ಲಿಕ್ಕೆ ನೀವೆಲ್ಲ ಮಾಡಿದ ಕತೆ ನಮಗೆ ಗೊತ್ತುಂಟು. ಅದು ಹೌದಾದ್ರೆ ನಾನು ನಿನಗೊಂದು ಕತೆ ಕೇಳ್ತೇನೆ. ಹೇಗೆ? ಶಿವ ನಮ ಶಿವಾಯ ನಮ ಶಿವಾಯ ಅಂತ ಪಾರ್ವತಿ ದೇವಿಗೆ ಹೇಳಿದ್ರೆ ಸಾಕಿತ್ತಲ್ಲ. ಹೌದು. ಶ್ರೇಷ್ಠ ಮಂತ್ರ ಯಾವುದು ಅಂತ ಕೇಳುವಾಗ ರಾಮ ಮಂತ್ರ ಅಂತ ಶಿವ ಪಾರ್ವತಿಗೆ ಶಿವ ಕತೆ ಹೇಳಿದ್ದು ನಿನಗೆ ಗೊತ್ತುಂಟು. ಹೌದು. ಈಗ ಶ್ರೇಷ್ಠ ಮಂತ್ರ ಲೋಕದಲ್ಲಿ ಇದ್ದದ್ದು ಯಾವುದು ಅಂತ ಕೇಳುವಾಗ ಪಾರ್ವತಿ ದೇವಿಗೆ ಈಶನೆ ಒಂದು ಕತೆ ಹೇಳಿದ್ದಾರೆ, ಅದರಲ್ಲಿ ರಾಮ ಮಂತ್ರವೇ ಸರ್ವಶ್ರೇಷ್ಠವಾದದ್ದು ಅಂತ ಸಾರಿದ್ದಾರೆ. ಈಗ ಅದ್ಯಾಕೆ ಹೇಳಿದ ಅಂತ ಪ್ರಶ್ನೆ. ರಾಮ ಅಂತ ಹೇಳಿದ್ರೆ ಮೂಲದಲ್ಲಿ ಈಶ್ವರನಿಗೆ ಹೆಸರದು, ನೀ ಈಶ್ವರ ಅಂತ ಹೇಳಿದ್ರೆ ಮೂಲದಲ್ಲಿ ರಾಮನಿಗೆ ಹೆಸರು ಅಲ್ಲ ಎಂತದ್ದು ಅಂತ ನೋಡು. ನೋಡು ಯಾವುದು? ನೀನ್ ಅದನ್ನು ಮಡಚಿಡು. ನಿನಗೆ ರಾಮದೇವರಾದ್ರೆ ಒಳಿತು, ನನಗಾದ್ರೆ ನೀ ಬಂದದ್ದು ಯಾಕೆ ಅಷ್ಟೇ ಕೇಳ್ತೀಯ? ಆದ್ರೆ ಮದಮುಖನೇ ಅಂತ ಬಂದ ಕ್ಷಣದಲ್ಲೇ ಸ್ವಾಗತ ಸಿಕ್ಕಿದಾಗ, ಮದಮುಖ ನಾನಲ್ಲ 14 ಲೋಕದ ಒಡೆಯನ, ಅಶ್ವಬಂಧಿಸಿದ ನೀವು ಅಂತ ಪ್ರಕರಣ ತೊಡಗಿತು. ನನಗೆ ದೇವತ್ವ ಪ್ರತಿಪಾದನೆ ಇಲ್ಲಿಗೆ ಲಕ್ಷ್ಯ ಅಲ್ಲ, ಅಶ್ವಮೇಧದ ಅಶ್ವವನ್ನು ಬಿಡಬೇಕೆಂಬ ವಿಷಯ ಪ್ರತಿಪಾದನೆ ಮಾತ್ರ ಮುಖ್ಯ. ಪರಶಿವನನ್ನು ನೀನು ದೇವರಾಗಿ ಅಂಗೀಕರಿಸಿದ್ರೆ ನನಗೆ ಆಕ್ಷೇಪ ಇಲ್ಲ, ಅದು ವೈದಿಕವಾದ ಒಂದು ಮಾರ್ಗವೇ. ನಮ್ಮ ಶ್ರದ್ಧೆಗೆ ರಾಮನೇ ಕೇಂದ್ರ ಬಿಂದು, ನಿನ್ನ ಶ್ರದ್ಧೆಗೆ ಶಿವನೇ ಕೇಂದ್ರ ಬಿಂದು, ಅವರವರ ಅವರವರ ನೆಲೆಯಲ್ಲೇ ಇರಲಿ. ಆದರೆ ಯಜ್ಞ ವಿರೋಧಿ ಆಗಬೇಕಾದ ರಾಮ ಭಕ್ತರಿಗೂ ವಿಹಿತ ಅಲ್ಲ, ಶಿವಭಕ್ತರಿಗೂ ವಿಹಿತವಲ್ಲ. ಯಜ್ಞವನ್ನು ಕೈಗೊಂಡದ್ದು ಪ್ರಭು ಶ್ರೀರಾಮಚಂದ್ರ, ಲೋಕ ಕಲ್ಯಾಣಾಕಾಂಕ್ಷೆ ಅದರ ಹಿಂದೆ ಉಂಟು. ಮಾತ್ರ ಅಲ್ಲ, ಒಂದು ಅಶ್ವಮೇಧಕ್ಕೆ ಮೋಕ್ಷವೋ ಸ್ವರ್ಗವೋ ಪಾತಕ ನಿವೃತ್ತಿಯೋ ಇದೆಲ್ಲವೂ ಲಕ್ಷಣವಾಗಿರುವಾಗ, ಅದೆಲ್ಲಕ್ಕಾಗಿಯೂ ಅಶ್ವಮೇಧ ಪ್ರವೃತ್ತಿ ಸಾಧ್ಯ ಸಾಧು ಅಂತ ಇರುವಾಗ, ರಾಮಚಂದ್ರ ಕೈಗೊಂಡಂತಹ ಅಶ್ವಮೇಧದಲ್ಲಿ ಧಾರ್ಮಿಕನ ಸಹಯೋಗ ಬೇಕು. ಬಲವನ್ನೇ ಶ್ರೇಷ್ಠ ಅಂತ ತಿಳಿದು ಧರ್ಮವನ್ನು ತನ್ನ ಬಲದಿಂದ ದಮನಿಸ್ತೇನೆ ಅಂತ ತೊಡಗುವ ರಾಕ್ಷಸಿ ಪ್ರವೃತ್ತಿಯವರು ಮಾತ್ರ ಓಲೆ ಓದಿ ಕಿಚ್ಚು ಕೆರಳಿ ಕಟ್ಟಿ ಹಾಕಿ ಕಾದಾಟ ಮಾಡಬೇಕಾಗ. ಧಾರ್ಮಿಕರಾದವರಿಗೆ ಧರ್ಮದ ಬಲು ಹೇ ಶ್ರೇಷ್ಠ. ಧರ್ಮದ ಬಲುವಲ್ಲಿ ನೀನು ಒಪ್ಪಿ ಈಗ ಕಪ್ಪ ಕೊಟ್ಟೆ ಅಂತ ಆದ್ರೆ ನಿನ್ನನ್ನೇನು ಕೀಳಾಗಿ ಕಾಣುವುದಿಲ್ವಲ್ಲ? ಸಮಾನ ಸ್ತರದಲ್ಲೇ ನಿನ್ನನ್ನು ಕಾಣುತ್ತಾನೆ, ಮಹಿಮತಿಯಿಂದಲೇ ನಿನ್ನನ್ನು ಮಾನಿಸ್ತಾನೆ. ರಾಮನಿಗೆ ಸಾರ್ವಕಾಲಿಕವಾದ ಸಾಮರ್ಥ್ಯನಾಗಿ ನೀನು ಇರಬೇಕಾಗಿಯೂ ಇಲ್ಲ, ಯಜ್ಞದಲ್ಲಿ ಒಳ್ಳೆ ಕೆಲಸದಲ್ಲಿ ಮಾತ್ರ ನಮ್ಮ ಸಹಯೋಗ ಉಂಟು ಅಂತ. ಆದ್ದರಿಂದಲೇ ಊರಿನಲ್ಲೊಂದು ದೇವಾಲಯ ಇರುವಾಗ ಅದರ ಜೀರ್ಣೋದ್ಧಾರಕ್ಕೋ ಪ್ರತಿಷ್ಠೆಗೋ ಅದರಲ್ಲಿ ಆರಾಧನೆಗೋ ಸರ್ವರು ಜೊತೆ ಸೇರಿದ್ರೆ ನಾಳೆಯಿಂದ ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಮನೆ ಮಾಡುವುದಿಲ್ಲ, ಅವರವರ ಮನೆಯಲ್ಲಿ ಅವರವರೇ ಇರ್ತಾರೆ. ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಒಗ್ಗೂಡಬೇಕು, ಸರ್ವರ ಸಹಮತದಿಂದ ಸಹಕಾರದಿಂದ ಸತ್ಕಾರ್ಯಗಳ ಅನುಷ್ಠಾನವಾಗಬೇಕೆಂಬ ತತ್ವವನ್ನು ನೀನು ಒಪ್ಪತಿ ಅಂತಾದರೆ ಸಾಕೇತಾಧಿಪತಿಯಾಗಿ ಮಾಡುವಂತಹ ರಾಮ ಮಾಡುವಂತಹ ಅಶ್ವಮೇಧದ ತುರಗವನ್ನು ಬಿಡಬೇಕಾಗ್ತದೆ. ಅದಿಲ್ಲ, ಧಾರ್ಮಿಕವಾದ ಪ್ರಭುತ್ವ ಇದ್ದರೂ ಕೂಡ ಬಲವನ್ನೇ ಮುಂದೊದ್ದುತ್ತೇನೆ ಅಂತ ಹೊರಗ ಸುಮ್ಮನೆ ನಿಮ್ಮವರನ್ನೆಲ್ಲ ಕರ್ಕೊಂಡು ಯಮಸದನಕ್ಕೆ ಯಾಕೆ ಹೋಗುತ್ತಿ? ಬಿಟ್ಟು ಬಿಡು. ಇದು ಈಶ್ವರ ಮಂಗಲ, ಈಶ್ವರ ಮಂಗಲ, ಈಶ್ವರನಿಗೆ ಮಂಗಲ ಆಗುವ ಜಾಗ. ಸರಿ ನೆನಪಿಟ್ಟುಕೋ, ಈಶ್ವರ ಮಂಗಲಕ್ಕೆ ಕೋದಂಡರಾಮ ಬಂದ ಆಯ್ತು, ಇನ್ನು ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಪ್ಪುದಲ್ಲ ಒಳ್ಳೆಯದು, ನೀನು ಅಂಜನೇಯನ ಜಾಗ ಮಾಡಬೇಕು ಅಂತ ಹೊರಟಿದ್ಯಲ್ಲ. ಈಶ್ವರ ಮಂಗಲವನ್ನುಂಟು ಮಾಡುವಂತಹ ಸ್ಥಳ ಎಂಬುದರಿಂದ ರಾಮ ವಿರೋಧವನ್ನು ಮಾಡ್ತೇನೆ ಅಂತ ಹುಚ್ಚು ಕೆಚ್ಚನ್ನು ಕೆರಳಿಸಿಕೊಂಡು ಕುಳಿತಿದ್ದೆಯಲ್ಲ. ಒಂದು ನೇಮ ನಾನು ಹಿಡ್ಕೊಂಡು ಬಂದದ್ದಿದ್ರೆ ಈ ಕ್ಷಣದಲ್ಲಿ ಸೇನೆಯೂ ಬೇಡ ಬಲವೂ ಬೇಡ, ಪೂಟಿ ಪೂಟಿ ಮಾಡಿಕೊಂಡು ಹೋಗ್ತಿದ್ದೆ. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಗಡಿ ಬಿಡಿ ಬೇಡ. ಇಲ್ಲ ಇಲ್ಲ, ನೀವು ಕೂತ್ಕೊಳ್ಳಿ, ನಾನೇನು ಮಾಡುದಿಲ್ಲ, ಮಾಡ್ತೀನಿ ಮಾತ್ರ ಮಾಡುದಿಲ್ಲ ಅಂತ ಹೇಳಿದ್ದು.
ನಾನು ಆದ್ರೆ ಒಂದುಟ್ಟು ಅವರು ಹಗ್ಗ ತಕೊಂಡು ಬರ್ಲಿಕ್ಕೆ ಎಲ್ಲಿ ಕುಳಿತವರಿದ್ದರು. ಎಲ್ಲರೂ ಹೊರಡುವ ಕಾಲ ಬೇಗದಲ್ಲಿ ಬರ್ತದೆ. ಬರಿಸುವ ಹೊಣೆ ನನಗಿರ್ಲಿ. ನಿನ್ನ ಬಲ ಎಷ್ಟುಂಟೋ ಅಷ್ಟನ್ನು ಕರೆದುಕೊಂಡು ಬಾ. ನಾನು ಮುಗಿಸಿದ ಮೇಲು ಇದು ಉಳಿಯುತ್ತದೆ ಅಂತ ನೀನು ಕೂತುಕೊಳಿಸುವುದಿದ್ರೆ ಎಷ್ಟು ಮಂದಿನ ಕೂತುಕೊಳಿಸಿ ನೋಡ್ತೇನೆ. ಎಲ್ಲರನ್ನು ಕರ್ಕೊಂಡು ಬಾ, ಎಲ್ಲರನ್ನು ಕರ್ಕೊಂಡು ಬಾ. ಅಲ್ಲಿ ನಾನಿದ್ದೇನೆ, ಆಗ ನಾನೇ ಇರ್ತದೆ. ಮತ್ತೆ ನಾನು ಹೊರಡುವಾಗ ಯಾರಾದ್ರೂ ಬಾಕಿ ಆಗ್ಲಿಕ್ಕೆ ಬಿಡ್ತೇನೆ ನಾನು. ಎಲ್ಲ ಬರ್ತಾರೆ.